सृष्टिस्थित्यप्ययेहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्वात्मकस्य विष्णोर्व्यस्ताः समस्ताः सकलगुणनिधिस्सर्वदोषव्यपेतः पूर्णानन्दोऽव्ययो यो गुरुरपि परमश्चिन्तयेतं महान्तम् स्वान्तस्थानन्तशय्याय पूर्णज्ञानरसार्णवे उत्तुङ्गवाक्तरङ्गाय मध्वदुग्धाब्धये नमः तं वन्दे नरसिंहतीर्थनिलयं श्रीव्यासराट्पूजितं ध्यायन्तं मनसा नृसिंहचरणं श्रीपादराजं गुरुम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये तपःस्वाध्यायशुश्रूषा मुनिं विश्वेशमिष्टदं वन्दे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु सतां श्रीगुरुभ्यो नमः हरिः ॐ <coughs> ಎಲ್ಲ ಆಸ್ತಿಕ ಬಂಧುಗಳನ್ನು ಅಭಿನಂದಿಸ್ತಾ ಶ್ರೀಪಾದರಾಜರ ಆರಾಧನಾ ಮಹೋತ್ಸವ ಅಂಗವಾಗಿ ಶ್ರೀ ಮಠದ ಪರಮಪೂಜ್ಯ ಶ್ರೀಪಾದರು ಅನೇಕ ಧಾರ್ಮಿಕ ಉಪನ್ಯಾಸಗಳನ್ನು ಎಲ್ಲ ಆಸ್ತಿಕ ವರ್ಗಕ್ಕೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಆಯೋಜನೆ ಮಾಡಿದ್ದಾರೆ ಅಂಥ ಉಪನ್ಯಾಸಗಳಲ್ಲಿ ಒಂದು ಆಚಾರ್ಯರ ಚರಿತ್ರೆಯನ್ನು ಅಮೂಲ ಅಗ್ರವಾಗಿ ತಿಳಿಸಿಕೊಡುವಂತಹ ಆಚಾರ್ಯರನ್ನು ಸ್ವಯಂ ಕಂಡು ಆಚಾರ್ಯರ ಸಮಕಾಲದಲ್ಲೇ ಇದ್ದು ಅನೇಕ ವಿಷಯಗಳನ್ನು ಆಚಾರ್ಯರ ಆಪ್ತರಿಂದ ಆಚಾರ್ಯರ ಶಿಷ್ಯರಿಂದ ಕೇಳಿ ತಾವು ಕಣ್ಣಾರೆ ಕಂಡು ಅದನ್ನು ಕಾವ್ಯ ರೂಪದಲ್ಲಿ ಬರೆದಂತಹ ನಾರಾಯಣ ಪಂಡಿತಾಚಾರ್ಯರ ಕೃತಿಯಾದ ಸುಮಧ್ವ ವಿಜಯ ಅದರ ಉಪನ್ಯಾಸ ಮಾಲಿಕೆಯು ಒಂದು ಅದರಲ್ಲಿ ಈಗಾಗಲೇ ಅನೇಕ ವಿಷಯಗಳನ್ನು ನಾವು ಕೇಳಿದ್ದೇವೆ ಅನೇಕ ಸರ್ಗಗಳಲ್ಲಿ ಬರುವ ಆಚಾರ್ಯರ ಅನೇಕ ಕಥೆಗಳನ್ನು ನಾವು ಕೇಳಿದ್ದೇವೆ ಮುಖ್ಯವಾಗಿ ನಾವು ಕೇಳುವ ಮುಂಚೆ ಗಮನಿಸಿಕೊಳ್ಳಬೇಕಾದ ಅಂಶ ಏನು ಅಂದರೆ ಸುಮಧ್ವ ವಿಜಯ ಅನ್ನುವಂಥ ಇದು ಈ ಕೃತಿ ಏನಿದೆ ನಾರಾಯಣ ಪಂಡಿತಾಚಾರ್ಯರ ಕೃತಿ ಇದು ಕೇವಲ ಕಾವ್ಯ ಅಲ್ಲ ಕೇವಲ ಇತಿಹಾಸವೂ ಅಲ್ಲ ಇತಿಹಾಸ ಪ್ರಜ್ಞೆ ಇರುವ ವ್ಯಕ್ತಿ ಕವಿ ಹೃದಯದಿಂದ ಬರೆದಂಥ ಕೃತಿ ಇದು ಹಾಗಾಗಿ ಇದು ಐತಿಹಾಸಿಕ ಕಾವ್ಯ ಅಂತ ಕರೆಸಿಕೊಳ್ಳುತ್ತೆ ಹಾಗಾಗಿ ಒಬ್ಬ ಇತಿಹಾಸವನ್ನು ಬರೆಯುವವನಿಗಿರಬೇಕಾದ ಇತಿಹಾಸ ಪ್ರಜ್ಞೆಯ ಜೊತೆಗೆ ಓದುಗರಿಗೆ ಬೇಸರ ಆಗದಂತೆ ಆಚಾರ್ಯರ ಚರಿತ್ರೆಯನ್ನು ಕಾವ್ಯವಾಗಿ ನಮಗೆ ಹಣೆದುಕೊಟ್ಟು ಮಹಾ ಉಪಕಾರವನ್ನು ಮಾಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು ಅದರಲ್ಲಿ ಅನೇಕ ಕಥೆಗಳನ್ನು ಹೇಳ್ತಾ ಹದಿನಾಲ್ಕು ಸರ್ಗಗಳ ಕಥಾಭಾಗವನ್ನು ನಿರೂಪಣೆ ಮಾಡಿ ಮುಂದೆ ಹದಿನೈದನೆಯ ಸರ್ಗದಲ್ಲಿ ಆಚಾರ್ಯರು ವಿಷ್ಣುಮಂಗಲದಲ್ಲಿ ಚಾತುರ್ಮಾಸ್ಯಕ್ಕೆ ಕುಳಿತ ಕಥೆಯೊಂದಿಗೆ ಹದಿನಾಲ್ಕನೇ ಸರ್ಗ ಮುಕ್ತಾಯವಾಗಿರುತ್ತೆ ಅಲ್ಲಿ ಹದಿನೈದನೇ ಸರ್ಗವನ್ನು ಪ್ರಾರಂಭ ಮಾಡ್ತಾ ಪಂಡಿತಾಚಾರ್ಯರು ಭೂಯೋ ಬೋಧಹ ತಥೋ ಭೂಯೋ ವ್ಯಾಚ್ಯೌ ಭಾಷ್ಯಮದ್ಭುತ ಗ್ರಾಮೇ ಗ್ರಾಮೀಣ ಸಾಮಾನ್ಯೇ ವಸಂತತ್ರಾಮರಾಲಯೇ ಅಂತ ಪ್ರಾರಂಭ ಮಾಡ್ತಾ ವಿಷ್ಣು ಮಂಗಲದಲ್ಲಿ ಆಚಾರ್ಯರು ಚಾತುರ್ಮಾಸ್ಯ ವ್ರತವನ್ನು ತಾವು ಕೈಗೊಂಡಿದ್ದಾರೆ ಎಲ್ಲರಿಗೆ ವಿಶೇಷವಾಗಿ ಸನ್ಯಾಸಿಗಳಿಗೆ ಅತ್ಯಂತ ಮಹತ್ತರವಾದಂಥ ವ್ರತ ಈ ಚಾತುರ್ಮಾಸ್ಯ ವ್ರತ ಈ ಚಾತುರ್ಮಾಸ್ಯ ವ್ರತವನ್ನು ವಿಷ್ಣುಮಂಗಲದಲ್ಲಿ ಕೈಗೊಂಡಂತಹ ಆಚಾರ್ಯರು ಅದೇ ವಿಷ್ಣು ಮಂಗಲದ ಒಂದು ಕಿಲೋಮೀಟರ್ ಅಲ್ಲೇ ಹತ್ತಿರದಲ್ಲಿ ಒಂದು ಅಮರಾಲಯ ಅಂತ ದೇವಸ್ಥಾನ ಊರಿನ ಹೆಸರು ಅದೇ ದೇವಾಲಯದ ಹೆಸರು ಅದೇ ಇವತ್ತಿನ ಭಾಷೆಯಲ್ಲಿ ಕೂಡ್ಲು ಅಂತ ಇವತ್ತಿನ ಭಾಷೆಯಲ್ಲಿ ಅದರ ವ್ಯವಹಾರ ಇರುವಂಥದ್ದು ಆ ಜಾಗದಲ್ಲಿ ಆ ದೇವಸ್ಥಾನದಲ್ಲಿ ಆಚಾರ್ಯರು ತಾವು ಉಪನ್ಯಾಸಕ್ಕಾಗಿ ಕುಳಿತಿದ್ದಾರೆ ಕುಳಿತ ಆಚಾರ್ಯರು ಉಪನ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಎದುರು ಸಾಲಿನಲ್ಲಿ ಕುಳಿತಂತಹ ಜನರನ್ನು ಅವರು ನೋಡಿದ್ದಾರೆ ಎಲ್ಲ ಜನರನ್ನು ನೋಡಿದ್ದಾರೆ ಹಾಗೆ ನೋಡುವಾಗ ಎದುರು ಸಾ ಎದುರು ಭಾಗದ ಸಾಲಿನಲ್ಲಿ ಮೊಟ್ಟ ಮೊದಲಿಗರಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರು ತಾವು ಕೂತಿದ್ದಾರೆ ಈಗಾಗಲೇ ಆಚಾರ್ಯರ ಭಾಷ್ಯದ ಸವಿಯನ್ನುಂಡವರು ತ್ರಿವಿಕ್ರಮ ಪಂಡಿತಾಚಾರ್ಯರು ಆ ಕಾಲಕ್ಕಾಗಲೇ ತ್ರಿವಿಕ್ರಮ ಪಂಡಿತಾಚಾರ್ಯರು ಬಹಳ ದೊಡ್ಡ ವಿದ್ವಾಂಸರಾಗಿ ಹೆಸರು ಗಳಿಸಿದವರು ಅದ್ವೈತ ಸಿದ್ಧಾಂತದಲ್ಲಿ ಬಹಳ ಪ್ರಚಂಡರು ಅಂತ ಅನ್ನಿಸಿಕೊಂಡವರು ಅವರು ತಮ್ಮ ಸಹೋದರರಾದ ಶಂಕರ ಪಂಡಿತರ ಮನೆಯಲ್ಲಿ ಆಚಾರ್ಯರ ಗ್ರಂಥಗಳನ್ನು ಕಂಡು ಅದನ್ನು ಅಧ್ಯಯನ ಮಾಡಿ ಅದರ ಸವಿಯನ್ನುಂಡು ಕೆಲವು ಬಂದು ತಮಗೆ ಬಂದ ಕೆಲವು ಸಮಸ್ಯೆಗಳನ್ನು ನೇರವಾಗಿ ಚರ್ಚೆ ಮಾಡಿ ಪರಿಹರಿಸಿ ಪರಿಹರಿಸಿಕೊಳ್ಬೇಕು ಪರಿಹಾರ ಮಾಡಿಕೊಳ್ಬೇಕು ಅನ್ನುವ ದೃಷ್ಟಿಯಿಂದ ಆಚಾರ್ಯರ ಎದುರು ಭಾಗದಲ್ಲಿ ಕುಳಿತಿದ್ದಾರೆ ಉಪನ್ಯಾಸಕ್ಕೆ ಅವರು ಆಚಾರ್ಯರ ಉಪನ್ಯಾಸದ ಶ್ರೋತೃಗಳೂ ಹೌದು ಆಚಾರ್ಯರಿಗೆ ಪ್ರತಿವಾದಿಗಳಾಗುವ ರೀತಿಯಲ್ಲಿಯೂ ಇದ್ದವರು ಹಾಗಾಗಿ ಅದನ್ನು ಆಚಾರ್ಯರು ತಾವು ನೋಡಿದ್ದಾರೆ ನೋಡಿದ ಆಚಾರ್ಯರು ತಮ್ಮ ಭಾಷ್ಯ ಉಪನ್ಯಾಸವನ್ನು ಪ್ರಾರಂಭ ಮಾಡಿದ್ದಾರೆ ಅದ್ಭುತವಾದ ರೀತಿಯಲ್ಲಿ ಆ ಉಪನ್ಯಾಸ ನಡೀತಾ ಇರುವಂಥದ್ದು ಹೇಗೆ ಅಂದರೆ ತದಾ ತದಾ ನನಾಂಭೋಜಾತ್ ವೃತ್ತೋಪನ್ಯಾಸ ಭಾರತೀ ಸೇನಾ ಸೇನಾಗ್ರಹ ದಿವ್ಯಾ ಶಿಬಿರಾದಿವ ದಿವ ನಿರ್ಯಯೌ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಧಾರಣೆ ಮಾಡಿಕೊಂಡು ಸನ್ನದ್ಧವಾದ ಸೈನ್ಯ ಶಿಬಿರದಿಂದ ಹೊರಟಂತೆ ರಾಜನ ಗೆಲುವಿಗೋಸ್ಕರ ಪ್ರಯತ್ನ ಪಡ್ತಾ ಶಿಬಿರದಿಂದ ಹೊರಟಂತೆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಸಾಧಿಸಲಿಕ್ಕೆ ತಯಾರಾದಂತಹ ಆಚಾರ್ಯರ ಮಾತುಗಳು ಅವರ ಬಾಯಿಂದ ಪುಂಖಾನುಪುಂಖವಾಗಿ ಹೊರಗೆ ಬರ್ತಾ ಇದೆ ಅದು ಹೇಗೆ ಉಪನ್ಯಾಸ ಮಾಡಿದ್ದಾರೆ ಆಚಾರ್ಯರು ಬಹಳ ಮಂದಿಗೆ ಆಚಾರ್ಯರ ಈ ಉಪನ್ಯಾಸವನ್ನು ಏನು ವರ್ಣನೆ ಮಾಡ್ತಾರೆ ಪಂಡಿತಾಚಾರ್ಯರು ಈ ಶ್ಲೋಕ ಟೆಕ್ಸ್ಟ್ ಬುಕ್ ಇದ್ದ ಹಾಗೆ ಅವರಂತಾರೆ ನಾತ್ಯತ್ವರ ನಾತಿರಯಾ ನಸ್ಖಲಂತೀ ನಿರಂತರ ನಾನಾವಯವೇತ್ಯ ದೋಭಿ ಪ್ರತರ್ಕಿತ ಆ ಉಪನ್ಯಾಸವನ್ನು ಆಚಾರ್ಯರು ಮಾಡುವಾಗ ಎದುರುಗಡೆ ದೊಡ್ಡ ವಿದ್ವಾಂಸರು ಕೂತಿದ್ದಾರೆ ಅನ್ನುವಂತಹ ದೃಷ್ಟಿಯಿಂದ ಅವರಿಗೆ ಮಾತ್ರ ಅರ್ಥ ಆಗುವಾಗ ಬಹಳ ವೇಗವಾದ ರೀತಿಯಲ್ಲಿ ಉಪನ್ಯಾಸವನ್ನು ಮಾಡಲಿಲ್ಲ ಇನ್ನು ನ ಅತಿ ಅತ್ವರ ತುಂಬ ಎಲ್ಲರಿಗೂ ಅರ್ಥ ಆಗಬೇಕು ಅಂತ ಹೇಳಿ ಹೇಳಿದ್ದನ್ನೇ ನಾಲ್ಕಾರು ಬಾರಿ ಹೇಳ್ತಾ ಅಥವಾ ನಿಧಾನವಾಗಿ ಹೇಳುವಂತಹ ಉಪನ್ಯಾಸವು ಆಚಾರ್ಯರದ್ದಲ್ಲ ನಾತ್ಯತ್ವರ ನಾತಿರಯ ಜೊತೆಗೆ ನ ಸ್ಖಲಂತಿ ಶಬ್ದ ಮತ್ತು ಅರ್ಥ ಹೇಳುವ ಸಂದರ್ಭದಲ್ಲಿ ಒಂದು ಶಬ್ದವನ್ನು ಉಚ್ಚಾರಣೆ ಮಾಡುವಾಗಲೋ ಅಥವಾ ಅದಕ್ಕೆ ವ್ಯಾಖ್ಯಾನವನ್ನು ಮಾಡುವ ಕಾಲಕ್ಕೂ ಶಬ್ದದಲ್ಲಿ ಆಗಲಿ ಅರ್ಥದಲ್ಲಿ ಆಗಲಿ ಖಾಲಿತ್ಯ ಇಲ್ಲ ಅಡೆತಡೆಗಳಿಲ್ಲ ನಿರಂತರ ಇಂತಹ ಉಪನ್ಯಾಸವನ್ನು ಕೇಳಿದಂತಹ ಜನ ಅಂದುಕೊಂಡ್ರಂತೆ ಆಚಾರ್ಯರ ಬಾಯಿಂದ ಹೊರಟ ಶಬ್ದಗಳಿಗೆ ಯಾವ ಅಡೆತಡೆಯೇ ಇಲ್ಲ ಅನ್ ಅನಾನವಯವೇತ್ಯ ಅದಕ್ಕೂ ಅವಯವಗಳೇ ಇಲ್ಲ ಯಾವ ಅಡೆತಡೆಯೇ ಇಲ್ಲ ಹೀಗೆ ದೂರದಲ್ಲಿ ಕುಳಿತ ಮಂದಿಗೂ ಸ್ಪಷ್ಟವಾಗಿ ಕೇಳುವಂತೆ ಆಚಾರ್ಯರು ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ ಉಪನ್ಯಾಸವನ್ನು ಮಾಡ್ತಾ ಮಾಡ್ತಾ ಇಡೀ ಉಪನ್ಯಾಸದಲ್ಲಿ ಆಚಾರ್ಯರು ಹೇಳಿದ್ದೇನು ನಾರಾಯಣ ಪಂಡಿತ ಆಚಾರ್ಯ ಮೊದಲು ಸಂಗ್ರಹ ಮಾಡಿಬಿಟ್ರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಆಚಾರ್ಯರು ಆಚಾರ್ಯರು ಹೇಳಲಿಕ್ಕೆ ಹೊರಟ ವಿಷಯ ಇಷ್ಟೇ ನಾರಾಯಣ ಅನಂತಗುಣ ಬ್ರಹ್ಮಾಖ್ಯ ವೇದ ವೇದಿತ ವಿಶ್ವಕರ್ತೇತಿ ವಿಶ್ವಜ್ಞ ಶ್ರುತ್ಯ ಯುಕ್ತಾಪ್ಯಸೀಷಧತ್ ಆಚಾರ್ಯರು ಹೇಳಿ ಕೊರಟ ವಿಷಯ ಇಷ್ಟು ನಾರಾಯಣ ಪರಮ ಪರಮಾತ್ಮ ಆತ ಅನಂತ ಗುಣ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಜೊತೆಗೆ ಬ್ರಹ್ಮಾಖ್ಯ ಬ್ರಹ್ಮ ಅನ್ನುವ ಹೆಸರು ಮುಖ್ಯವಾಗಿ ಇರೋದು ಪರಮಾತ್ಮನಿಗೆ ವೇದ ವೇದಿತ ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ವಿಶ್ವಕರ್ತ ಜಗತ್ತಿಗೆ ಆತನೇ ಸೃಷ್ಟ್ಯಾದಿಗಳನ್ನು ಕೊಡುವವ ಅನ್ನೋದನ್ನು ಆಚಾರ್ಯರು ತಾವು ಪ್ರತಿಪಾದನೆ ಮಾಡಿದ್ದಾರೆ ಅದು ಪ್ರತಿಪಾದನೆ ಮಾಡುವಾಗ ಆಚಾರ್ಯರ ಭಾಷ್ಯವನ್ನು ಆಚಾರ್ಯರ ಗ್ರಂಥಗಳನ್ನು ಓದಿದವರಿಗೆ ಇದು ಬಹಳ ಸ್ಪಷ್ಟವಾಗಿ ತಿಳಿದ ವಿಷಯ ಆಚಾರ್ಯರು ತಾವು ಏನನ್ನಾರು ಹೇಳುವಾಗ ತಮ್ಮ ಮಾತನ್ನು ಒಂದನ್ನು ಆಡಿದರೆ ಉಪನಿಷತ್ತು ಶ್ರುತಿ ಸ್ಮೃತಿಗಳನ್ನು ಹತ್ತು ಮಾತಾಡಿರ್ತಾರೆ ಆಚಾರ್ಯರು ಎಲ್ಲಿಯೂ ನೇರವಾಗಿ ನಾನು ಹೇಳ್ತೀನಿ ಕೇಳುವಂಥ ಧಾಷ್ಟಿಕತನವನ್ನು ಅಂತ ಅನ್ನಿಸುವ ಭಾವನೆ ನಮಗೆ ಬರೋದೇ ಇಲ್ಲ ಆಚಾರ್ಯರ ಮಾತುಗಳನ್ನು ನೋಡಿದಾಗ ಎಲ್ಲ ಕಡೆಗಳಲ್ಲಿ ಶ್ರುತಿಗಳು ಯುಕ್ತಿಗಳು ಸ್ಮೃತಿಗಳು ಇದನ್ನೇ ಉದಾಹರಿಸ್ತಾರೆ ಆಚಾರ್ಯರು ಹೀಗೆ ಉಪನ್ಯಾಸವನ್ನು ಮಾಡ್ತಾ ಏನು ವಿಶೇಷ ಅಂದರೆ ಈ ನಾಲ್ಕು ಏನಿದ್ದಾವೆ ಪರಮಾತ್ಮ ಅನಂತ ಗುಣ ಪರಿಪೂರ್ಣ ಬ್ರಹ್ಮ ಅಂತ ಅವನನ್ನು ಕರೀತಾರೆ ಜೊತೆಗೆ ಆತ ವೇದ ವೇದಿತ ವಿಶ್ವಕರ್ತ ಈ ನಾಲ್ಕು ವಿಷಯಗಳು ಬ್ರಹ್ಮಸೂತ್ರದ ಪ್ರಾರಂಭದ ಅಧಿಕರಣದಲ್ಲಿ ಬರುವಂತಹ ವಿಷಯಗಳು ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಓಂ ಜನ್ಮಾದ್ಯಶೇಯತಃ ಓಂ ಓಂ ಶಾಸ್ತ್ರಯೋನಿತ್ವಾ ಓಂ ಓಂ ತತ್ವ ಸಮನ್ವಯಾತ್ ಓಮ್ ಅನ್ವಯ ಈ ನಾಲ್ಕು ಅಧಿಕರಣಗಳಲ್ಲಿ ಏನು ವಿಷಯ ಬರುತ್ತೆ ಈ ವಿಷಯಗಳನ್ನು ಅಂದರೆ ಬ್ರಹ್ಮಸೂತ್ರಗಳನ್ನು ನಿರೂಪಣೆ ಮಾಡುವ ಕಾಲಕ್ಕೆ ಪಾದರಾಯಣ ದೇವರು ಈ ನ ಐದು ಅಧಿಕರಣಗಳನ್ನು ಪ್ರಾರಂಭದ ಐದು ಅಧಿಕರಣಗಳನ್ನು ಪಾದಪೀಠ ಅಂತ ಕರೆದಿದ್ದಾರೆ ಇಡೀ ಬ್ರಹ್ಮಸೂತ್ರಗಳ ಪ್ರವೃತ್ತಿಗೆ ಇಡೀ ಆ ಅಧ್ಯಾಯದ ಪ್ರವೃತ್ತಿಗೆ ಆ ಐದು ಅಧಿಕರಣಗಳು ಬಹಳ ಮುಖ್ಯವಾಗಿ ಬೇಕಾದಂಥದ್ದು ಅಂತ ಅದರಲ್ಲಿ ಬರುವ ವಿಷಯಗಳನ್ನು ಆಚಾರ್ಯರು ಸಂಗ್ರಹ ಮಾಡಿ ಅದನ್ನು ಶ್ರುತ್ಯ ಯುಕ್ತ್ಯ ಶ್ರುತಿ ಶ್ರುತಿ ಯುಕ್ತಿಯುಪೇತವಾದ ಶ್ರುತಿ ಅದಕ್ಕೆ ಯುಕ್ತಿಗಳೂ ಇದ್ದಾವೆ ಶ್ರುತಿಯೂ ಇದೆ ಹೀಗೆ ಆಚಾರ್ಯರು ಅದನ್ನು ಸಮರ್ಥನೆ ಮಾಡಿದ್ದಾರೆ ಸಮರ್ಥನೆ ಮಾಡ್ತಾ ಅನೇಕ ಸಿದ್ಧಾಂತಗಳು ಬರುವಂಥದ್ದು ಕೆಲವರು ಹೇಳುವಂತೆ ಪ್ರಧಾನ ಪ್ರಕೃತಿ ಏನಿದೆ ಜಡ ಪ್ರಕೃತಿ ಆ ಪ್ರಕೃತಿಯೇ ಹಾಲು ಮೊಸರಾದಂತೆ ಪ್ರಕೃತಿಯೇ ಜಗತ್ತಾಗಿ ಬಿಡುತ್ತೆ ಹಾಗಾಗಿ ದೇವರು ಬೇಡ ಅಂತ ಕೆಲವು ಮಂದಿ ಹೇಳ್ತಾರೆ ಆದರೆ ಆಚಾರ್ಯರು ಹೇಳಿದ್ರು ಹಾಲು ಮೊಸರಾಗುವುದು ಅಂತ ಏನು ಉದಾಹರಣೆ ಕೊಟ್ಟರಲ್ಲಪ್ಪ ನೀವು ಹಾಲು ಮೊಸರಾಗಲಿಕ್ಕೂ ಅಲ್ಲಿ ಒಬ್ಬ ವ್ಯಕ್ತಿಯ ಸಹಕಾರ ಬೇಕು ಒಬ್ಬ ವ್ಯಕ್ತಿ ಬೇಕು ಸುಮ್ಮನೆ ತನ್ನಿಂದ ತಾನೇ ಹಾಲು ಮೊಸರಾಗೋಲ್ಲ ವೇದಶಾಸ್ತ್ರಗಳೆಲ್ಲ ಹೇಳುವಂಥದ್ದು ಹಾಲು ಮೊಸರಾಗಬೇಕಾದರೂ ನರತೆ ತ್ವತ್ಕ್ರಿಯತೆ ಕಿಂಚನಾರೆ ಎನ್ನುತ್ತೆ ವೇದ ಮಂತ್ರ ಪರಮಾತ್ಮನ ಇಚ್ಛೆ ಇಲ್ಲದೆ ಪರಮಾತ್ಮನ ಸಂಕಲ್ಪ ಇಲ್ಲದೆ ಯಾವುದು ಏನೂ ಆಗೋದಿಲ್ಲ ಹಾಗಾಗಿ ಹಾಲು ಮೊಸರಾಗತ್ತೆ ಹೇಗೋ ಅದರಂತೆ ಜಡ ಪ್ರಕೃತಿ ಜಗತ್ತಾಗತ್ತೆ ಅಂತ ಹೇಳಲಿಕ್ಕಾಗಲ್ಲ ಅಂತ ಆಚಾರ್ಯಂದರು ಆಮೇಲೆ ಇನ್ನು ಕೆಲವರಂತ ಇನ್ನು ಕೆಲವ್ರು ಹೇಳ್ತಾರೆ ಆಯಿತು ಹಾಲು ಮೊಸರಾಗಲಿಕ್ಕೆ ಹೆಪ್ಪು ಹಾಕುವವ ಒಬ್ಬ ಬೇಕು ಆದರೆ ಯಾರು ಹೆಪ್ಪು ಹಾಕುವನಲ್ಲ ಹಾಲೆ ಹಾಗೇ ಪ್ರಕೃತಿ ಜಗತ್ತಾಗಲಿಕ್ಕೆ ದೇವರು ಬೇಕು ಆದರೆ ಯಾವುದು ಪ್ರಕೃತಿಯೇ ಅದೇ ಪ್ರಧಾನ ಹೆಪ್ಪಾಕುವವ ಹೇಗೆ ಅಪ್ರಧಾನನೋ ಅವನಿರಬೇಕಷ್ಟೆ ಹಾಗೆ ದೇವರು ಈಶ್ವರ ಇರಬೇಕಷ್ಟೆ ಅವನು ಅಪ್ರಧಾನ ಅಂತ ಇನ್ನು ಕೆಲವರು ಹೀಗೆ ಹೇಳ್ತಾರೆ ಅದಕ್ಕೆ ಆಚಾರ್ಯರು ಉತ್ತರ ಕೊಟ್ಟರು ಹಾಗೆ ಹೇಳಲಿಕ್ಕೆ ಬರಲ್ಲಪ್ಪ ಯಾಕೆ ಬರೋಲ್ಲ ಅಂದರೆ ದೇವರನ್ನು ಪ್ರಧಾನ ಅಂತ ಒಪ್ಪದೆ ದೇವರನ್ನು ಅಪ್ರಧಾನ ಅಂತ ಹೇಳಿಬಿಟ್ರೆ ನೀನು ದೇವರಿಗೆ ಸಾರ್ವಜ್ಞಾದಿಗಳನ್ನು ಬಿಟ್ಟಾಗಾಯಿತು ಹಾಗಾಗಿ ದೇವರನ್ನು ಒಪ್ಪಿಯೂ ಒಪ್ಪದಂತೆ ಹಾಗಾಗಿ ಇಂಥ ನಿನ್ನ ಏನು ವಾದ ಇದು ಸರಿ ಇಲ್ಲ ಅಂತ ಹೀಗೆಲ್ಲ ಹೇಳ್ತಾ ಮುಂದೆ ಇನ್ನು ಬೇರೆ ಬೇರೆ ಮತಗಳನ್ನು ಅವರು ಹೇಳ್ತಾ ಬಂದಿದ್ದಾರೆ ಏನು ಅಂದರೆ ಕೆಲವರು ಹೇಳ್ತಾರೆ ಬೇರೆ ಬೇರೆ ದೇವತೆಗಳು ಜಗತ್ತಿಗೆ ಕಾರಣರು ಅಂತ ಅವರು ಒಂದೊಂದು ಬೇರೆ ಬೇರೆ ಸಿದ್ಧಾಂತಗಳಿದ್ದಾವೆ ಆದರೆ ಆ ಎಲ್ಲ ಸಿದ್ಧಾಂತಗಳನ್ನು ಆಚಾರ್ಯರು ವಿಮರ್ಶೆ ಮಾಡ್ತಾ ಎಲ್ಲರಲ್ಲಿ ಒಂದಿಲ್ಲ ಒಂದು ದೋಷಗಳು ಕಂಡು ಬಂದಿವೆ ಹಾಗಾಗಿ ದೋಷ ಇರುವವ ಸೃಷ್ಟಿ ಮಾಡ್ತಾನೆ ಅಂದರೆ ಆ ಸೃಷ್ಟಿ ನಿರ್ದುಷ್ಟವಾಗಲಾರದು ಸೃಷ್ಟಿ ನಿರ್ದುಷ್ಟವಾಗಬೇಕಾದ್ರೆ ನಾವು ಏನೋ ಕೆಲಸ ಮಾಡುವಾಗ ಕೆಲಸದಲ್ಲಿ ತಪ್ಪಾಗಿಯೇ ಆಗುತ್ತೆ ಯಾಕೆಂದರೆ ನಮ್ಮಲ್ಲಿ ತುಂಬ ದೋಷ ತುಂಬಿಕೊಂಡಿದೆ ಯಾರೋ ಒಂದು ಕೆಲಸವನ್ನು ಸುಮ್ಮನೆ ಚಿಕ್ಕ ಕೆಲಸ ಹೇಳೋದಾದರೆ ಮನೆಯಲ್ಲಿ ಒಲೆ ಮೇಲಿಟ್ಟ ಹಾಲು ಇಳಿಸು ಅಂತ ಯಾರೋ ಹೇಳಿರ್ತಾರೆ ಆದರೆ ನಾವು ಇಳಿಸೋ ಹೊಟ್ಟೊತ್ತಿಗೆ ಹಾಲು ಹೋಗುತ್ತೆ ಯಾಕೆ ಉಕ್ಕದಂತೆ ಇಳಿಸಬೇಕಾದ ಹಾಲನ್ನು ಉಕ್ಕಿದ ಮೇಲೆ ನಾವು ಯಾಕೆ ಇಳಿಸ್ತೀವಿ ಅಂದರೆ ಮರೆವು ಅನ್ನುವ ದೋಷ ನಮಗಿದೆ ಆಲಸ್ಯ ಅನ್ನುವ ದೋಷ ನಮಗಿದೆ ಹಾಗಾಗಿ ದೋಷ ಇರುವವ ಕಾರ್ಯವನ್ನು ಮಾಡಿದರೆ ಆ ಒಂದು ಕೆಲಸ ಮಾಡಿದರೆ ಆ ಕೆಲಸ ಪರಿಪೂರ್ಣತೆಯನ್ನು ಪಡೆಯೋಲ್ಲ ಅದು ನಿರ್ದಿಷ್ಟವಾಗಿ ಇರೋಲ್ಲ ಹಾಗಾಗಿ ದೋಷ ಇರುವ ಇತರರು ಯಾರಾದರೂ ಈ ಕಾರ್ಯವನ್ನು ಜಗತ್ತನ್ನು ಸೃಷ್ಟಿ ಮಾಡಲಿದ್ದಾರೆ ಅಂತ ಹೇಳಿಬಿಟ್ರೆ ಜಗತ್ತು ಪರಿಪೂರ್ಣ ಆಗಲಾರದುಪ್ಪ ಹಾಗಾಗಿ ನಿರ್ದುಷ್ಟನಾದಂತಹ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಬೇಕು ಅಂತ ಹೀಗೆ ಆಚಾರ್ಯರು ತಾವು ಅನೇಕ ವಿಷಯಗಳನ್ನು ನಿರೂಪಣೆ ಮಾಡ್ತಾ ಇನ್ನು ಕೆಲವು ಮಂದಿ ಇದ್ದಾರೆ ಅವ್ರದ್ದೇನು ಅಂದರೆ ಭಾಳ ವಿಚಿತ್ರವಾದ ವಾದ ಅವರು ಹೇಳ್ತಾರೆ ದೇವರಿಗೆ ಸುಖ ಇಲ್ಲ ದೇವರಿಗೆ ಸುಖ ಇಲ್ಲ ಅವನಲ್ಲಿರೋದು ಜ್ಞಾನ ಇದೆ ಆತ ಇಚ್ಛೆ ಪಡ್ತಾನೆ ಆತ ಪ್ರಯತ್ನ ಪಡ್ತಾನೆ ಆದರೆ ದೇವರಿಗೆ ಸುಖ ಇಲ್ಲ ಅಲ್ಲ ದೇವರಿಗೆ ಸುಖ ಇಲ್ಲ ಯಾಕೆ ಯಾಕೆ ಅಂದರೆ ಅವರು ಹೇಳ್ತಾರೆ ನೋಡಿ ಯಾರಿಗೆ ಸುಖ ಇದೆ ಅವರಿಗೆ ದುಃಖ ಇದ್ದೇ ಇದೆ ಅಂತ ನಮಗೆ ಜಗತ್ತಲ್ಲಿ ಕಂಡಿದೆ ಜಗತ್ತಲ್ಲಿ ಯಾರನ್ನಾದರೂ ಹೋಗಿ ಕೇಳ್ರಿ ಏನಪ್ಪ ಆರಾಮಾಗಿದೆಯಾ ಅವನು ತಾನೇ ಇವತ್ತು ಆರಾಮಾಗಿದ್ದೀನಪ್ಪ ನಾಳೆ ಗೊತ್ತಿಲ್ಲ ಅಥವಾ ಏನೋ ಇವತ್ತು ಸ್ವಲ್ಪ ಪರವಾಗಿಲ್ಲ ನೆನ್ನೆ ಎಲ್ಲ ಭಾಳ ಕಷ್ಟಪಟ್ಬಿಟ್ಟೆ ಅಂದೇ ಅಂತಾನಾತ ಹಾಗಾದರೆ ಜಗತ್ತಿನಲ್ಲಿರುವ ಮಂದಿ ಸುಖದ ಜೊತೆ ದುಃಖವನ್ನು ಅನುಭವಿಸ್ತಾರೆ ಹಾಗಾಗಿ ದೇವರಿಗೊಂದು ವೇಳೆ ಸುಖ ಇದೆ ಅಂತ ಹೇಳಿಬಿಟ್ರೆ ಅವನಿಗೂ ದುಃಖ ಇದೆ ಅಂತ ಹೇಳಬೇಕಾಗತ್ತೆ ಅಂತ ಹೀಗೆ ಕೆಲವು ಮಂದಿ ಮೊಂಡುವಾದ ಮಾಡ್ತಾರೆ ಭಾಳ ಬಾಲಿಶವಾದಂಥ ಮಾತುಗಳನ್ನು ಕೆಲವರು ಆಡ್ತಾರೆ ಆದರೆ ಆಚಾರ್ಯ ಪ್ರಶ್ನೆ ಮಾಡಿದರು ಏವಂಚೇ ದ್ವಿಮತೋ ಜ್ಞಾನೀ ನಭ್ರಾಂತಿರಹಿತತ್ವತಃ ನೋಡಪ್ಪ ಹಾಗಾದರೆ ನೀ ಹೇಳ್ತಿ ದೇವರಿಗೆ ದುಃಖ ಇಲ್ಲ ಆದ್ದರಿಂದ ಸುಖ ಇಲ್ಲ ಹಾಗಾದರೆ ನಾ ಕೇಳ್ತೀನಿ ದೇವರಿಗೆ ಜ್ಞಾನ ಇದೆಯೋ ಇಲ್ವೋ ಯಾಕೆ ಜ್ಞಾನ ಜಗತ್ತಲ್ಲಿ ಯಾರ್ಯಾರು ಜ್ಞಾನಿಗಳೋ ಅವರೆಲ್ಲ ಅಜ್ಞಾನಿಗಳೂ ಹೌದು ಯಾಕೆಂದರೆ ಎಲ್ಲವನ್ನೂ ತಿಳಿದವ ಅಂತ ಯಾರು ಜಗತ್ತಲ್ಲಿಲ್ಲವಲ್ಲ ಜಗತ್ತಿನಲ್ಲಿ ಈ ವಿಷಯದ ಬಗ್ಗೆ ಅವನಿಗೆ ಗೊತ್ತಿದೆ ಅಂದರೆ ಇನ್ಯಾವುದೋ ವಿಷಯದ ಬಗ್ಗೆ ಅವನಿಗೆ ಗೊತ್ತಿಲ್ಲ ಅಂತ ಅರ್ಥ ಎಮ್ ಬಿ ಬಿ ಎಸ್ ಮಾಡಿದವನು ಮನೆ ಕಟ್ಟಲಿಕ್ಕಾಗಲ್ಲ ಇಂಜಿನಿಯರ್ ಆದವನು ಸೂಜಿ ಚುಚ್ಚು ಹಾಗಿಲ್ಲ ಒಂದು ವಿಷಯದಲ್ಲಿ ಜ್ಞಾನಿಯಾಗಿದ್ದರೂ ಇನ್ನು ಹತ್ತಾರು ವಿಷಯಗಳಲ್ಲಿ ಆತ ಅಜ್ಞಾನಿ ಅನ್ನೋದು ನಮಗೆ ಗೊತ್ತಿದೆ ಹಾಗೆ ಜ್ಞಾನ ಮತ್ತು ಅಜ್ಞಾನ ಎರಡು ಒಟ್ಟಿಗೆ ಇರೋದು ಹೇಗೆ ಸುಖ ದುಃಖಗಳು ಹಾಗೆ ಜ್ಞಾನ ಅಜ್ಞಾನಗಳು ಹಾಗಾದರೆ ಈಗ ಏನಾಯಿತು ದೇವರಿಗೆ ಅಜ್ಞಾನ ಇಲ್ಲ ಹೌದಾ ನೀನು ಒಪ್ಪಿದ್ದಿ ನಾನು ಒಪ್ಪಿದ್ದೆ ಹಾಗಾದರೆ ದೇವರಿಗೆ ಅಜ್ಞಾನ ಇಲ್ಲ ಅಂದಮೇಲೆ ದೇವರಿಗೆ ಜ್ಞಾನವೂ ಇಲ್ಲ ಯಾಕೆ ಜ್ಞಾನ ಒಪ್ಪಿದರೆ ನೀನು ಹೇಳಿದ್ದೆ ಲಾಜಿಕ್ ನಿನ್ನದೇ ನ್ಯಾಯ ಹೇಗೆ ಸುಖ ಒಪ್ಪಿದರೆ ದುಃಖ ಬಂದುಬಿಡಬೇಕು ಅಂತ ನಿನಗೆ ಭಯ ಆಗುತ್ತೆ ಸುಖ ಒಪ್ಪಲ್ಲ ಹಾಗೆ ನಾನು ಹೇಳ್ತೇನೆ ದೇವರಿಗೆ ಜ್ಞಾನ ಇದೆ ಅಂತ ಹೇಳಿಬಿಟ್ರೆ ಅವನಿಗೆ ಅಜ್ಞಾನವು ಬಂತು ಅಂತ ಆಗಿಬಿಡ್ತು ಈ ಮಾತನ್ನು ನೀವು ಒಪ್ಕೊಳ್ತೀಯ ಆಚಾರ್ಯ ಕೇಳ್ತಾರೆ ಈ ಮಾತನ್ನು ನೀನು ಅದರಿಂದಾಗಿ ಪರಮಾತ್ಮ ಅವನಲ್ಲಿ ಸುಖ ಇದೆ ಅವನಿಗೆ ಜ್ಞಾನ ಇದೆ ಅಲ್ಲ ಹಾಗಾದರೆ ದುಃಖ ಬರಬೇಕು ಬರಲ್ಲ ಯಾಕೆ ಅಂದರೆ ವೇದ ಹೇಳುತ್ತೆ ದೇವರಿಗೆ ದುಃಖ ಇಲ್ಲ ದೇವರಿಗೆ ಅಜ್ಞಾನ ಇಲ್ಲ ದೇವರಿಗೆ ಭ್ರಾಂತಿ ಇಲ್ಲ ವೇದ ಹೇಳ್ತಾ ಇದೆ ದೇವರನ್ನು ನಾನು ನೀನು ಕಂಡವರಲ್ಲ ಆಚಾರ್ ಎಂಥ ಸುಂದರ ಸಿದ್ಧಾಂತ ಪ್ರತಿಪಾದನೆ ಮಾಡ್ತಾರೆ ಅಂತಾರೆ ದೇವರನ್ನು ನಾವು ನಮ್ಮಂತೆ ಅಂದುಕೊಂಡ್ರೆ ಎಲ್ಲ ತಪ್ಪು ಎಲ್ಲ ಅವ್ಯವಸ್ಥೆಗಳಿಗೆ ಮೂಲ ಕಾರಣ ಅದು ನೀನು ಸುಖ ಬಂದರೆ ದುಃಖ ಬರಬೇಕು ಅಂತ ಯಾಕೆ ಅಂದ್ಕೊಂಡು ದೇವರನ್ನು ಲೌಕಿಕ ಅಂತ ತಂದುಕೊಂಡದ್ದಕ್ಕೆ ನಮ್ಮಲ್ಲಿ ಜನರಿಗೆಲ್ರಿಗೂ ಸುಖ ಇದ್ದಮೇಲೆ ದುಃಖ ಇದೆ ಹಾಗಾಗಿ ದೇವರಿಗೂ ಸುಖ ಬಂದ್ಬಿಟ್ರೆ ಅವನಿಗೂ ದುಃಖ ಒಪ್ಪಬೇಕಾದೀತು ಇದು ನಿನ್ನ ಭಾವನೆ ಆದರೆ ಆಚಾರಂದರು ನಾವು ದೇವರನ್ನು ಜಗತ್ತಿನ ಜನರನ್ನು ನೋಡಿಕೊಂಡು ಡಿಸೈಡ್ ಮಾಡಲಿಕ್ಕೆ ಬರಲ್ಲ ದೇವರು ಅಪ್ರಾಕೃತ ಅವನನ್ನು ನಿರ್ಧರಿಸುವಾಗ ಎಂಥವನು ದೇವರು ಅಂತ ತಿಳ್ಕೊಳ್ಬೇಕಾದ್ರೆ ನಮಗಿರೋದು ಒಂದೇ ಒಂದು ವೇದ ಮಾತ್ರ ವೇದೈಕ ವೇದ್ಯನಾದವ ಪರಮಾತ್ಮ ಹಾಗಾಗಿ ನಾವು ನಮ್ಮ ತಲೆ ಓಡಿಸಿ ದೇವರನ್ನು ವಿಚಾರ ಮಾಡಬಾರ್ದು ವೇದ ಹೇಳೋದನ್ನು ಕೇಳಿ ದೇವರ ಬಗ್ಗೆ ತಿಳ್ಕೊಳ್ಬೇಕು ವೇದ ಏನು ಹೇಳುತ್ತೆ ದೇವರಿಗೆ ಸುಖ ಇದೆ ಅಂತ ಹೇಳುತ್ತೆ ಆದರೆ ದುಃಖ ಇಲ್ಲ ಅಂತ ಹೇಳುತ್ತೆ ದೇವರಿಗೆ ಜ್ಞಾನ ಇದೆ ಅಂತ ಹೇಳುತ್ತೆ ಅಜ್ಞಾನ ಇಲ್ಲ ಅಂತ ಹೇಳುತ್ತೆ ಭ್ರಾಂತಿ ಇಲ್ಲ ಅಂತ ಹೇಳುತ್ತೆ ಹಾಗಾಗಿ ವೇದಾನುಸಾರವಾಗಿ ದೇವರನ್ನು ಪರಮಾತ್ಮನನ್ನು ಅರಿತುಕೊಳ್ಬೇಕಾದರೆ ದೇವರಿಗೆ ಸುಖಾದಿಗಳನ್ನು ಒಪ್ಪಲೇಬೇಕು ಆತ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅನ್ನೋದನ್ನು ಒಪ್ಪಲೇಬೇಕು ಅಂತ ಹೀಗೆಲ್ಲ ಅನೇಕ ವಿಷಯಗಳನ್ನು ಹೇಳಿ ಆಚಾರ್ಯರು ಉಪನ್ಯಾಸವನ್ನು ಉಪಸಂಹಾರ ಮಾಡ್ತಾ ಅವರು ಕೊನೆಗಂತಾರೆ ತತಸ್ವತಃ ಪ್ರಮಾಣೇನ ದೇವೋ ವೇದೇನ ವೇದಿತ ಮೋಕ್ಷಸ್ಯ ದಾತೇತಿ ವಿಶ್ವಂಭವತಿ ಶೋಭನಂ ಹಾಗಾದರೆ ಇಷ್ಟೆಲ್ಲ ಹೇಳಿದಿರಲ್ಲ ಆಚಾರ್ಯರೇ ನಾವು ಏನನ್ನ ಉಪಾಸನೆ ಮಾಡಬೇಕು ಪರಮಾತ್ಮನನ್ನು ಹೇಗೆ ತಿಳಿಬೇಕು ಹೇಗೆ ಉಪಾಸನೆ ಮಾಡಬೇಕು ಆಚಾರ್ಯರಂದ್ರೂ ವೇದಗಳು ಸ್ವತಃ ಪ್ರಮಾಣ ಅದು ಅಪೌರುಷೇಯ ಯಾರೋ ಬರದದ್ದಲ್ಲ ಅಪೌರುಷೇಯವಾದ ಅನಾದಿ ಕಾಲದಿಂದಿರುವ ವೇದಗಳು ದೇವರನ್ನು ತಿಳಿಸಿಕೊಡ್ತಾವೆ ಅದರಿಂದ ದೇವರನ್ನು ತಿಳಿದುಕೋ ತಿಳಿದುಕೊಂಡ ಪರಮಾತ್ಮ ಹೇಗೆ ತಿಳಿದುಕೊಳ್ಬೇಕವನನ್ನು ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ತಿಳಿದುಕೋ ಹಾಗೆ ಅವನನ್ನು ತಿಳಿದುಕೊಂಡ್ರೆ ಅವನೇನು ಮಾಡ್ತಾನೆ ಮೋಕ್ಷಸ್ಯ ದಾತ ಪರಮಾನಂದ ಆವಿರ್ಭಾವ ರೂಪವಾದಂತಹ ಮೋಕ್ಷವನ್ನು ಆತ ಕೊಡ್ತಾನೆ ಅಂತ ಈ ರೀತಿಯಾದ ಚಿಂತನೆಯನ್ನು ಮಾಡುವಂತ ಹೀಗೆ ಹೇಳಿ ಹೀಗೆ ಒಪ್ಪಿದರೆ ವಿಶ್ವಂಭವತಿ ಶೋಭನ ಇಡೀ ಜಗತ್ತಿನಲ್ಲಿ ಮಂಗಲವೇ ಉಂಟಾಗತ್ತೆ ಅತ್ಯಂತ ಮಂಗಲಕರವಾಗಿರುತ್ತೆ ಜಗತ್ತು ಅಂತ ಹೀಗೆ ಆಚಾರ್ಯರು ಉಪನ್ಯಾಸವನ್ನು ಮಾಡಿದರೆ ಈ ಉಪನ್ಯಾಸವನ್ನೆಲ್ಲ ಪಂಡಿತಾಚಾರ್ಯರು ತಾವು ಶ್ರವಣ ಮಾಡಿದ್ದಾರೆ ಶ್ರವಣ ಮಾಡಿದ ಮೇಲೆ ಅವರು ತಾವು ತಮ್ಮ ಸಮಸ್ಯೆಗಳನ್ನು ಮುಂದಿಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಹೀಗೆ ತ್ರಿವಿಕ್ರಮ ಪಂಡಿತಾಚಾರ್ಯರದ್ದು ಆಚಾರ್ಯರದ್ದು ವಾದ ಬಹಳ ತುರುಸಿನಿಂದ ಸಾಗಿದೆ ಆಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯರ ಎಲ್ಲ ರೀತಿಯ ಯುಕ್ತಿಗಳನ್ನು ನಿರಾಕರಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಕೊನೆಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ವೇದವನ್ನು ಆಶ್ರಯಿಸಿದ್ದಾರೆ ವೇದಗಳಲ್ಲಿ ಹೀಗೆ ಹೇಳುತ್ತೆ ವೇದಗಳಲ್ಲಿ ಹೀಗೆ ಹೇಳುತ್ತೆ ಅಂತ ವೇದಗಳನ್ನು ಆಶ್ರಯಿಸಿದ್ದಾರೆ ಆಚಾರ್ಯರು ತಾವು ಪ್ರತಿಯಾಗಿ ಅನೇಕ ವೇದವಾಕ್ಯಗಳನ್ನು ಹೇಳಿದ್ದಾರೆ ಹೇಳಿ ಆಚಾರ್ಯರು ಅವರನ್ನು ನಿರುತ್ತರರನ್ನಾಗಿಸಿದ್ದಾರೆ ಹೀಗಾದ ಮೇಲೆ ಅವರಂತ ಇದ್ದಾರೆ ಸಪ್ತಾಷ್ಟಾನಿ ದಿನಾನ್ಯೇವಂ ವಾದಂ ಕೃತ್ವಾ ಸಹ ಅಮುನಾ ಆಚಾರ್ಯರ ಜೊತೆಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಒಟ್ಟು ಹದಿನೈದು ದಿವಸಗಳ ಕಾಲ ಅವರು ವಾದವನ್ನು ವಾದಕಥೆಯನ್ನು ಮಾಡಿದ್ದಾರೆ ಮಾಡಿ ಅವರಿಗೆ ಹದಿನೈದು ದಿವಸ ಆಗುವಷ್ಟರಲ್ಲಿ ಆಚಾರ್ಯರ ಸಿದ್ಧಾಂತ ಮನವರಿಕೆಯಾಗಿದೆ ಇದರರ್ಥ ಆಚಾರ್ಯರಿಗೆ ತ್ರಿವಿಕ್ರಮ ಪಂಡಿತ ಆಚಾರ್ಯನ್ನ ಒಪ್ಸೋಕ್ಕೆ ಹದಿನೈದು ದಿವಸ ಬೇಕಾಯಿತು ಅಂತ ಅರ್ಥ ಅಲ್ಲ ಹೇಗೆ ಸಾಂದೀಪಿನಿ ಗು ಸಾಂದೀಪಿನಿ ಗುರುಗಳು ಸಾಂದೀಪಿನಿ ಆಚಾರ್ಯರು ಕೃಷ್ಣನಿಗೆ ಹದಿನಾ ಅರವತ್ನಾಲ್ಕು ದಿನಗಳಲ್ಲಿ ಅರವತ್ನಾಲ್ಕು ವಿದ್ಯೆ ಹೇಳ್ಕೊಟ್ರಂತೆ ಅಂದರೆ ಕೃಷ್ಣಂಗೆ ಅರವತ್ನಾಲ್ಕು ದಿವಸ ಬೇಕಾಯಿತು ವಿದ್ಯೆ ಕಲಿಯೋಕ್ಕೆ ಅಂತ ಅರ್ಥ ಅಲ್ಲ ಹೊರತಾಗಿ ಅವರಿಗೆ ಕೃಷ್ಣನ ಬಳಿ ಒಪ್ಪಿಸಲಿಕ್ಕೆ ಅರವತ್ನಾಲ್ಕು ದಿವಸ ಬೇಕಾಯಿತು ಅಂತ ಹೇಗೋ ಹಾಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರ ತತ್ವವನ್ನು ಅರಿತುಕೊಳ್ಳಿಕ್ಕೆ ಅವರಿಗೆ ಹದಿನೈದು ದಿವಸಗಳ ಸಮಯ ಹಿಡಿದಿರುವಂಥದ್ದು ಆಚಾರ್ಯರ ತತ್ವವನ್ನು ಪೂರ್ಣವಾಗಿ ಅರಿತುಕೊಂಡಿದ್ದಾರೆ ಅರಿತುಕೊಂಡು ಶರಣಾಗಿ ಬಿಟ್ಟಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಪ್ರಣಮ್ ಯಾಚಷ್ಟ ಶಿಷ್ಟೋಸೌ ಅವರು ನಮಸ್ಕಾರ ಮಾಡಿದ್ದಾರೆ ಆಚಾರ್ಯರಿಗೆ ಶ್ರೀಮದ ಆಚಾರ್ಯರಿಗೆ ದೀರ್ಘ ಪ್ರಣಾಮವನ್ನು ದಂಡವತ್ ಪ್ರಣಾಮವನ್ನು ಮಾಡಿ ಅವರಂತಾರೆ ಕ್ಷಮ್ಯತಾಂ ನಾಥ ಚಾಪಲಂ ಸ್ವಾಮಿ ನನ್ನ ಚಾಪಲ್ಯವನ್ನು ಕ್ಷಮಿಸಿಬಿಡ್ರಿ ಎಂದ್ರಂತೆ ಯಾಕೆ ಅಂದರೆ ಶಿಷ್ಟ ಅವರು ಸಜ್ಜನರು ತ್ರಿವಿಕ್ರಮ ಪಂಡಿತಾಚಾರ್ಯರು ಸ್ವಾಭಾವಿಕವಾಗಿ ಸಜ್ಜನರಾದ ಪ್ರಯುಕ್ತ ಆಚಾರ್ಯರ ಸಿದ್ಧಾಂತದ ಆಳವಾದ ಅರಿವು ಅವರಿಗಾಗಿದೆ ಅದನ್ನು ಆತ್ಮಸಾತ್ ಮಾಡಿಕೊಂಡಿದ್ದಾರೆ ಅವರು ನಮಸ್ಕಾರ ಮಾಡಿ ಅಂತಾರೆ ಪದ ಪದ್ಮಜೋ ದಾಸ್ಯಂಧ ಮೇ ದೀಯತಾಮಿತಿ ಸ್ವಾಮಿ ನಿಮ್ಮ ಪಾದ ಕಮಲದ ಅಧೂಳು ಅಧೂಳಿನ ದಾಸ ಆಗುವ ಭಾಗ್ಯ ನನಗೆ ಕೊಡ್ರಿ ಅಂತ ಕೇಳಿಕೊಂಡಿದ್ದಾರೆ ಮುಂದೆ ಇದೇ ಸರ್ಗದ ಕೊನೆಯಲ್ಲಿ ಹೇಳುವಾಗ ಅಂತಾರೆ ಆಚಾರ್ಯರ ದಾಸ್ಯ ನಮಗೆ ಯೋಗ್ಯತೆ ಇದೆಯೋ ಇಲ್ವೋ ಗೊತ್ತಿಲ್ಲ ನಾವು ಆಚಾರ್ಯರ ದಾಸರಾಗಬೇಕಿಲ್ಲ ಆಚಾರ್ಯರ ದಾಸರ ದಾಸರು ಆಚಾರ್ಯರ ಶ್ ಕಥೆ ಆಚಾರ್ಯರ ಕಥಾಶ್ರವಣ ಮಾಡುವವರು ಆಚಾರ್ಯರ ಗ್ರಂಥಾಧ್ಯಯನ ಮಾಡುವವರು ಆಚಾರ್ಯರ ಗ್ರಂಥಗಳ ಪಾಠನ ಪಠನಗಳನ್ನು ತಮ್ಮ ಜೀವನದ ಉಸಿರಾಗಿಸಿಕೊಂಡಂತಹ ಮಹಾನುಭಾವರೇನಿದ್ದಾರೆ ವಾದಿರಾಜರಾಗಿರಬಹುದು ವ್ಯಾಸರಾಜರು ಶ್ರೀಪಾದರಾಜರು ಬರ ಮಹಾನುಭಾವರು ಇವರ ದಾಸರಾದರೂ ಸಾಕು ತದ್ದಾಸ ದಾಸ್ಯಮಪಿ ಕಿಮ್ನದಾ ಅತಿ ಪುಂಸಾಮಂತ ಪಂಡಿತಾಚಾರ್ಯರು ಪ್ರಶ್ನೆ ಮಾಡ್ತಾರೆ ಹಾಗಾಗಿ ನಾ ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರು ಕೇಳಿಕೊಳ್ತಾರೆ ಪದಪದ್ಮ ರಜೋ ದಾಸ್ಯಂ ಧ್ರುವ ಮೇ ಸ್ವಾಮಿ ನಿಮ್ಮ ಪಾದ ಪದ್ಮದ ಧೂಳಿನ ದಾಸ ಆಗುವ ಭಾಗ್ಯವನ್ನು ನನಗೆ ಅಂತ ಹೀಗೆ ಪ್ರಾರ್ಥನೆ ಮಾಡಿಕೊಂಡು ಅವರು ತಾವು ಬ್ರಹ್ಮಸೂತ್ರ ಭಾಷ್ಯಗಳಿಗೆ ಆಚಾರ್ಯರ ಆದೇಶದಂತೆ ಅದನ್ನು ಶ್ರವಣ ಮಾಡಿ ಅದಕ್ಕೆ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಆಚಾರ್ಯರ ಆಚಾರ್ಯರ ಮುಖಕಮಲದಿಂದ ಸೂತ್ರಭಾಷ್ಯದ ಶ್ರವಣ ಆಗಬೇಕು ಹಾಗೆ ಶ್ರವಣ ಮಾಡಿದ ಭಾಷ್ಯದಲ್ಲಿ ವಿಶೇಷ ಅರ್ಥಗಳನ್ನು ಚಿಂತನೆ ಮಾಡಿ ಆಚಾರ್ಯರು ಹೇಳಿದ ರೀತಿಯಲ್ಲಿ ಅದಕ್ಕವರು ಟೀಕೆಯನ್ನು ರಚನೆ ಮಾಡಬೇಕು ಈ ಆಚಾರ್ಯರ ಆದೇಶ ಹೀಗಾಗಿದೆ ಹೀಗೆ ಆಚಾರ್ಯರು ಆದೇಶ ಮಾಡಿದಾಗ ಅವರು ಪ್ರಾರ್ಥನೆ ಮಾಡಿದ್ದಾರೆ ಸ್ವಾಮಿ ಕವೀಂದ್ರೈರ್ನ ಸಮಾಪ್ಯಂತೆ ಸಂಗೃಹ್ಯಾಪಿಯೋ ನಿಶಂ ನ್ಯಾಯರತ್ನಾ ರಸ್ಯ ಗಾಂಭೀರ್ಯ ಅದ್ಭುತ ಅವರಂತಾರೆ ಸ್ವಾಮಿ ನಿಮ್ಮ ಭಾಷ್ಯ ಎಷ್ಟು ಅದ್ಭುತ ಅಂದರೆ ಈ ಭಾಷ್ಯ ಅನ್ನುವ ಸಮುದ್ರದಿಂದ ಎಷ್ಟು ರತ್ನಗಳನ್ನು ವಿದ್ವಾಂಸರು ತನ್ನಿಸಿಕೊಂಡವರು ಎಷ್ಟು ನ್ಯಾಯ ರತ್ನಗಳನ್ನು ಅವರು ಹೊರ ಹೊರಗೆ ಹೆಕ್ಕಿ ಹೆಕ್ಕಿ ತೆಗೆದರು ಈ ಸಮುದ್ರದಲ್ಲಿ ನ್ಯಾಯ ರತ್ನಗಳಿಗೆ ಕೊರತೆಯೇ ಇಲ್ಲ ಇದು ಖಾಲಿಯೇ ಆಗೋದಿಲ್ಲ ಇಂಥ ಭಾಷ್ಯದ ಗಾಂಭೀರ್ಯ ಅದ್ಭುತ ಅಂತ ನಮಗೆ ಈ ಭಾಷ್ಯ ಗಾಂಭೀರ್ಯದ ಅದ್ಭುತ ಎಷ್ಟು ಇದು ಅದ್ಭುತ ಅಂತ ಗೊತ್ತಾಗಬೇಕಾದ್ರೆ ನಾವು ನಾರಾಯಣ ಪ ತ್ರಿವಿಕ್ರಮ ಪಂಡಿತಾಚಾರ್ಯರ ತತ್ವಪ್ರದೀಪ ತೀರ್ಥರ ಟೀಕಾ ಜಯತೀರ್ಥರ ಟೀಕಾ ಅದಕ್ಕೆ ಅನೇಕ ಮಂದಿ ಟಿಪ್ಪಣಿಕಾರರ ಟಿಪ್ಪಣಿಗಳು ಅದಕ್ಕೆ ವ್ಯಾಸತೀರ್ಥರ ಅದ್ಭುತವಾದಂತಹ ಚಿಂತನೆ ಇದನ್ನೆಲ್ಲ ನೋಡಿದಾಗ ಆಚಾರ್ಯರ ಒಂದು ಭಾಷ್ಯದ ವಾಕ್ಯಕ್ಕೆ ಒಂದು ಶಬ್ದಕ್ಕೆ ಇಷ್ಟು ಅಭಿಪ್ರಾಯ ಇದೆಯಾ ಅಂತ ನಮಗೆ ಆಶ್ಚರ್ಯ ಆಗತ್ತೆ ಹಾಗಾಗಿ ಇಂಥ ಅದ್ಭುತವಾದ ಭಾಷ್ಯವನ್ನು ತಾವು ರಚನೆ ಮಾಡಿಕೊಟ್ಟಿದ್ದೀರಿ ಜೊತೆಗೆ ದಶೋಪನಿಷತ್ತುಗಳು ಅವುಗಳ ಭಾಷ್ಯ ಆ ಭಾಷ್ಯ ಹತ್ತು ಮಂದಿ ಆ ಲೋಕಪಾಲಕರಾದ ದೇವತೆಗಳಂತೆ ಇದ್ದಾವೆ ಜೊತೆಗೆ ಈ ಗೀತಾ ತಾತ್ಪರ್ಯ ಮತ್ತು ಗೀತಾ ಭಾಷ್ಯ ಭಗವದ್ಗೀತೆಗೆ ಕೃಷ್ಣನ ಮುಖಕಮಲದಿಂದ ಬಂದ ಭಗವದ್ಗೀತೆಗೆ ತಾವೇನು ಎರಡು ಗ್ರಂಥಗಳನ್ನು ರಚನೆ ಮಾಡಿದ್ದೀರಿ ಭಾಷ್ಯ ಮತ್ತು ತಾತ್ಪರ್ಯ ಅದರಿಂದಾಗಿ ಹೇಗೆ ಸೂರ್ಯ ಚಂದ್ರರು ತಮ್ಮ ಕಿರಣಗಳಿಂದ ಜಗತ್ತನ್ನೇ ಬೆಳಗುತ್ತಾರೆ ಹಾಗೆ ಯಾರು ಶಾಸ್ತ್ರ ಜಗತ್ತಿನಲ್ಲಿದ್ದಾರೆ ಆ ಎಲ್ಲ ಪ್ರಮೇಯವನ್ನು ನೀವು ಬೆಳಗಿಬಿಟ್ಟಿದ್ದೀರಿ ಜೊತೆಗೆ ನೀವು ಮಹಾಭಾರತ ತಾತ್ಪರ್ಯ ಅನ್ನುವ ಅದ್ಭುತ ಗ್ರಂಥವನ್ನು ರಚನೆ ಮಾಡಿದ್ದೀರಿ ಭಾಗವತ ತಾತ್ಪರ್ಯವನ್ನು ರಚನೆ ಮಾಡಿದ್ದೀರಿ ಅವರಂತಾರೆ ತ್ರಿವಿಕ್ರಮ್ ನಾರಾಯಣ ಪಂಡಿತಾಚಾರ್ಯರು ಈ ಭಾಗವತ ತಾತ್ಪರ್ಯ ಅನ್ನುವ ಗ್ರಂಥ ಬರೀ ಭಾಗವತಕ್ಕೆ ತಾತ್ಪರ್ಯ ಹೇಳಿ ಕೊರಟಿಲ್ಲ ಅವರಂತಾರೆ ಪುರಾಣ ಸ್ಥಾನ ಪಾಂಥಾನಂ ವೇದಿನ ಅವರು ಇಡೀ ಪುರಾಣ ಪ್ರಪಂಚದಲ್ಲಿ ಯಾರಿಗೆ ದರ್ಶನ ಸಮಾಧಿ ಗುಖ್ಯ ಅನ್ನುವ ಪುರಾಣದ ಮೂರು ಬಗೆಯ ಭಾಷೆ ಗೊತ್ತಿಲ್ಲ ಅವರಿಗೆ ಇಡೀ ಪುರಾಣ ಪ್ರಪಂಚವನ್ನು ಪುರಾಣ ವಾಂಗ್ಮಯವನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿಕೊಡ್ಲಿಕ್ಕೇನೋ ಎಂಬಂತೆ ಭವತ ಸುಸಖಾ ಚಕ್ರೇಶ್ವರಿ ಭಾಗವತ ನಿರ್ಣಯ ಅವರಿಗೆಲ್ಲ ಒಳ್ಳೆ ಗೆಳೆಯ ಹೇಗೆ ಗೊತ್ತಿಲ್ಲದ ದಾರಿಯಲ್ಲಿ ನಡೆಯುವಾಗ ಯಾರಾದರೂ ದಾರಿ ಗೊತ್ತಿರುವವ ಬಂದು ನಾನು ಕರ್ಕೊಂಡು ಹೋಗ್ತೀನಿ ಬಾಪ್ಪ ಅಂದರೆ ಎಷ್ಟು ಆನಂದ ಆಗತ್ತೆ ನಿರಾಯಾಸವಾಗಿ ಹಾದಿ ಕ್ರಮಿಸ್ತೇವೆ ಹಾಗೆ ಪುರಾಣದ ದಾರಿಯಲ್ಲಿ ಇರುವವರಿಗೆ ಪುರಾಣದ ಭಾಷೆ ಗೊತ್ತಿಲ್ಲದವರಿಗೆ ಭಾಗವತ ತಾತ್ಪರ್ಯ ಅನ್ನುವ ಒಳ್ಳೆ ಗೆಳೆಯನನ್ನು ನೀವು ಮಾಡಿಕೊಟ್ಟಿದ್ದೀರಿ ಅಂದರೆ ಇಡೀ ಪುರಾಣಗಳಿಗೆ ಭಾಗವತ ತಾತ್ಪರ್ಯ ಭಾಷ್ಯದಂತಿದೆ ಅಂತ ಅದನ್ನು ಕೊಂಡಾಡ್ತಾ ಮುಂದೆ ತಂತ್ರಸಾರ ಅನ್ನುವ ಗ್ರಂಥ ಅವರಂತಾರೆ ಹೇಗೆ ದೇವತೆಗಳೆಲ್ಲ ಸಮುದ್ರವನ್ನು ಮಥನ ಮಾಡಿ 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 ಅದರಿಂದ ಕಲ್ಪವೃಕ್ಷವನ್ನು ಪಡೆದುಕೊಂಡ್ರೋ ಆ ಕಲ್ಪವೃಕ್ಷದ ಬುಡದಲ್ಲಿ ನಿಂತು ಅದರ ಬಳಿ ನಿಂತು ಏನು ಕೇಳಿದರೂ ಅದರಿಂದ ಪಡ್ಕೊಳ್ತಾ ಇದ್ದಾರೋ ಹಾಗೆ ನಿಮ್ಮ ತಂತ್ರಸಾರ ಸಂಗ್ರಹ ಅನ್ನುವ ಗ್ರಂಥ ಕಲ್ಪವೃಕ್ಷದಂತೆ ಹೇಗೆ ದೇವತೆಗಳು ಕಲ್ಪವೃಕ್ಷದ ನೆರಳನ್ನು ಆಶ್ರಯಿಸಿ ಬದುಕ್ತಾರೋ ಹಾಗೆ ಎಲ್ಲರೂ ಕೂಡ ಕಲ್ಪ ತಂತ್ರಸಾರ ಸಂಗ್ರಹವನ್ನು ಆಶ್ರಯಿಸಿ ತಮ್ಮ ಅಭೀಷ್ಟವನ್ನು ಅವರು ಪಡೆದುಕೊಳ್ಳಬಹುದಾಗಿದೆ ಅಂತ ಹೀಗೆ ಅನೇಕ ಈಗ ಗ್ರಂಥಗಳನ್ನೆಲ್ಲ ನಿರೂಪಣೆ ಮಾಡಿ ದ್ವಾದಶ ಕೊನೆಗೆ ಅಂತಾರೆ ನಾನಾ ಸುಭಾಷಿತ ಸ್ತೋತ್ರ ಕೃತಿ ಸತ್ಕೃತಿ ರತ್ನಾಕರೆ ರತ್ನ ಶ್ರೇಣಿರ್ವಾ ಗಣಯಂತಿಕೆ ಅನೇಕ ಸುಭಾಷಿತಗಳು ಅನೇಕ ಸ್ತೋತ್ರಗಳು ಅನೇಕ ಗಾಥೆಗಳು ಅನೇಕ ಗೀತೆಗಳು ಹೀಗೆ ಎಷ್ಟು ರಚನೆ ಮಾಡಿದ್ದೀರಿ ಸ್ವಾಮಿ ತಾವು ಇವತ್ತಿಗೆ ಯಾವುದೋ ಒಬ್ಬ ಸಣ್ಣ ಕವಿ ಸುಮ್ಮನೆ ಏನೋ ಕವಿ ಅಂತ ಅನ್ನಿಸಿಕೊಂಡವನೇ ಕೂತ್ ಕೂತಾಗೆಲ್ಲ ಗೀಚಿ 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 ಬಿಡ್ತಾರೆ ಒಂದಿಷ್ಟನ್ನು ಪಾಠಕ್ಕೆ ಸೇರಿಸ್ತಾರೆ ಒಂದಿಷ್ಟು ಏನೇನೋ ಆಗುತ್ತೆ ಹೀಗೆ ಲೌಕಿಕರಾದ ಇವತ್ತಿನ ಅಂತ ಅನ್ನಿಸಿಕೊಂಡವರೇ ಇಷ್ಟು ಬರೆಯುವಾಗ ಆಚಾರ್ಯರು ಎಷ್ಟು ಕೃತಿಗಳನ್ನು ರಚನೆ ಮಾಡಿರಬೇಡ ನಮಗಿವತ್ತು ಉಪಲಬ್ಧ ಇರುವಂತಹ ಕೃತಿಗಳು ಕೆಲವಿರಬಹುದು ಕೆಲವು ಆಚಾರ್ಯರ ಪುಟ್ಟ ಪು ಒಂದೊಂದೇ ಶ್ಲೋಕಗಳು ಅದ್ಭುತವಾದ ಶ್ಲೋಕಗಳು ಕೆಲವೆಲ್ಲ ಕೆಲವು ಶ್ಲೋಕಗಳನ್ನು ಹೇಳ್ತಾ ಚಂಚಲೋಯಂ ಮನೋಮೀನಃ ಅನೇಕ ಶ್ಲೋಕಗಳನ್ನು ಉಲ್ಲೇಖ ಮಾಡ್ತಾರೆ ಚಂಚಲೋಯಂ ಮನ ಮನೋಮೀನಃ ಸಮಾನೇಯ ಹರಿಸ್ಥಲೆ ವಿಷಯೋದಕ ಸಂಚಾರಿ ಸದ್ಭಕ್ತಿ ಬಡಿಶಾಹೃತ ಅಂತ ಅನೇಕ ಅಧಿಕ ಪಾಠಾಂತರಗಳು ಸಿಗ್ತಾವೆ ಹೀಗೆ ಅನೇಕ ಶ್ಲೋಕಗಳು ಆಚಾರ್ಯರಿಂದ ರಚಿತವಾದ್ದು ರಾಮೋಖಿಲಾನಂದ ತನುಹು ಇತ್ಯಾದಿ ಶ್ಲೋಕಗಳು ಇನ್ನೂ ಅನೇಕ ಶ್ಲೋಕಗಳು ಆಚಾರ್ಯರಿಂದ ರಚಿತವಾದದ್ದು ಲಿಖಿತವಾಗಿ ಇವತ್ತಿಗೆ ಉಪಲಬ್ಧ ಆಗ್ತಾ ಇದೆ ಹೀಗೆ ಅದನ್ನೆಲ್ಲವನ್ನ ವರ್ಣನೆ ಮಾಡಿ ಕೊನೆಗೆ ತ್ರಿವಿಕ್ರಮ ಪಂಡಿತಾಚಾರ್ಯರಂತಾರೆ ಹೇಗೆ ಚಿಂತಾಮಣಿ ಚಿಕ್ಕದಾಗಿದ್ದರೂ ಕೂಡ ಚಿಕ್ಕಮಣಿ ಚಿಂತಾಮಣಿ ಅಂದರೆ ದೊಡ್ಡ ಬೆಟ್ಟ ಅಲ್ಲ ಚಿಕ್ಕಮಣಿಯಾದರೂ ಕೇಳಿದ್ದನ್ನೆಲ್ಲ ಮಿತವಾದ ಮಣಿಯೂ ಅಮಿತವಾದ ಅರ್ಥವನ್ನು ಸಂಪತ್ತನ್ನು ಹೇಗೆ ಕೊಡುತ್ತೋ ಹಾಗೆ ಈ ಕಿರಿದಾಗಿದ್ದರೂ ನೋಡಲಿಕ್ಕೆ ಭಾಳ ಚಿಕ್ಕ ಗ್ರಂಥ ಅಂತ ಅನ್ನಿಸ್ಬೇಕು ಖಂಡ ಮಾಯಾವಾದ ಖಂಡನ ಅಂತ ಉಪಾಧಿ ಖಂಡನ ಅಂತ ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡ ಹೀಗೆಲ್ಲ ಅನೇಕ ಗ್ರಂಥಗಳು ವಾದ ತತ್ವೋದ್ಯೋತ ಅನ್ನುವ ಗ್ರಂಥ ನೋಡಲಿಕ್ಕೆ ಬಹಳ ಕಿರಿದು ಕಥಾಲಕ್ಷಣ ಪ್ರಮಾಣ ಲಕ್ಷಣಾದಿಗಳು ಆದರೆ ಅಪಾರವಾದ ಅರ್ಥವನ್ನು ಪ್ರತಿಪಾದನೆ ಮಾಡುವ ಮೂಲಕ ಇಡೀ ಶಾಸ್ತ್ರ ಪ್ರಮೇಯವನ್ನು ನಮಗದು ಕಟ್ಟಿಕೊಡ್ತಾ ಇದೆ ಇಂಥ ಗ್ರಂಥಗಳೆಲ್ಲ ಇದೇ ನಿಜ ಪಂಡಿತಾಚಾರ್ಯರು ಈಗ ನಿಜವಾದ ವಿಷಯವನ್ನು ಹೇಳ್ತಾ ಅವರಂತಾರೆ ಹೇಗೆ ಎಲ್ಲ ದೇವತೆಗಳಿದ್ದಾಗ್ಯೂ ತಾರಕಾಸುರನ ಸಂಹಾರಕ್ಕೆ ಸ್ಕಂದನನ್ನು ಪ್ರಾರ್ಥನೆ ಮಾಡಿದರೋ ಎಲ್ಲ ದೇವತೆಗಳು ಹಾಗೆ ಅಪರೋಪಿಷ್ಯತೆ ಸ್ಥೇ ಶ್ವೇತು ಪುರ ತಾರಕಾರಿರಿವಾಮರೈ ಈ ಎಲ್ಲ ಗ್ರಂಥಗಳಿದ್ದಾಗ್ಯೂ ಕೂಡ ನಾವು ನಮಗೆ ಇನ್ನೊಂದು ಗ್ರಂಥವನ್ನು ತಮ್ಮಿಂದ ಇನ್ನೊಂದು ಗ್ರಂಥದ ರಚನೆ ಆಗಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಯಾಕೆ ಈ ಪ್ರಾರ್ಥನೆಯ ಹಿನ್ನೆಲೆ ಏನು ಅವರಂತಾರೆ ಗ್ರಂಥೇಭ್ಯ ಎಭಭ್ಯೋ ಗಾಧೆಭ್ಯ ಯುಕ್ತಯೋ ನೋ ದುರುದ್ಧರಾ ಗ್ರಂಥಂ ವ್ಯಕ್ತ ವ್ಯಕ್ತ ತಿಂಕುರು ಕುರು ಅವರಂದ್ರು ಆಚರ್ಯ ನೀವಿಷ್ಟೆಲ್ಲ ಗ್ರಂಥಗಳನ್ನು ನಮಗಾಗಿ ರಚನೆ ಮಾಡಿಕೊಟ್ಟಿದ್ದೀರಿ ಆದರೆ ಈ ಅಗಾಧವಾದ ಗಂಭೀರವಾದ ಈ ಗ್ರಂಥ ರಾಶಿಯಿಂದಾಗಿ ಯುಕ್ತಿಗಳನ್ನು ಭಗವತ್ ಸರ್ವೋತ್ತಮತ್ವವನ್ನು ಭಗವಂತನ ಗುಣಪರಿಪೂರ್ಣತ್ವವನ್ನು ಭಗವಂತನ ದೋಷರಾಹಿತ್ಯವನ್ನು ಭಗವಂತನ ಸಕಲ ಕರ್ತೃತ್ವವನ್ನು ಭಗವಂತನ ಸಕಲ ಪ್ರತಿಪಾದಕ ಪ್ರತಿಪಾದ್ಯತ್ವವನ್ನು ನಮಗೆ ತಿಳಿದುಕೊಳ್ಳಿಕ್ಕೆ ಬೇಕಾದ ಯುಕ್ತಿಗಳನ್ನು ಎಲ್ಲ ನಾವು ಉದ್ಧಾರ ಮಾಡುವುದು ಬಹಳ ಕಷ್ಟದ ಕೆಲಸ ಆಗಿದೆ ಯಾಕೆ ಗ್ರಂಥ ಅರ್ಥ ಆಗಲ್ವಾ ಗ್ರಂಥ ಸರಿ ಇಲ್ವಾ ಅಲ್ಲ ಮನೋಮಾಂದ್ಯ ಆತಂದರು ನೀವು ಮಾಡಿದ್ದ ಅದ್ಭುತವಾದ ಗ್ರಂಥಗಳು ಆದರೆ ನಮ್ಮ ಬುದ್ಧಿಗೆ ಅದೆಲ್ಲ ತೋಚೋಲ್ಲ ನಮ್ಮ ಮನಸ್ಸು ಮಂದವಾಗಿದೆ ಎಷ್ಟೇ ವೋಲ್ಟಿನ ಕರೆಂಟ್ ಇದ್ದರೂ ನಮ್ಮ ಮನೆಯಲ್ಲಿರೋ ಪ ಸಾಧನಗಳು ಸ್ವಲ್ಪ ಕಮ್ಮಿ ಇದ್ದರೆ ಅದು ಕೆಲಸ ಮಾಡೋಲ್ಲ ಹಾಳಾಗಿ ಹೋಗುತ್ತೆ ಹಾಗೆ ಈ ಗ್ರಂಥಗಳು ಬಹಳ ದೊಡ್ಡ ಯುಕ್ತಿಗಳ ರಾಶಿ ಆದರೆ ನಮ್ಮ ಬುದ್ಧಿ ಬಹಳ ಚಿಕ್ಕದು ಈ ಗ್ರಂಥಗಳಿಂದ ಯುಕ್ತಿಯನ್ನು ಉದ್ಧಾರ ಮಾಡೋದು ನಮಗೆ ಬಹಳ ಅಸಾಧ್ಯವಾದ ಕೆಲಸ ಸ್ವಾಮಿ ಹಾಗಾಗಿ ವ್ಯಕ್ತ ತರ್ಕತತಿಮ್ ಇನ್ನೊಂದು ಗ್ರಂಥವನ್ನು ವ್ಯಕ್ತ ತರ್ಕತತಿ ಸುಲಭವಾಗಿ ನ್ಯಾಯಗಳ ಅನುಸಂಧಾನ ಆಗುವಂತಹ ಒಂದು ಗ್ರಂಥವನ್ನು ತಾವು ರಚನೆ ಮಾಡಿಕೊಡ್ರಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಪ್ರಾರ್ಥನೆ ಮಾಡಿದರೆ ಇತ್ಯರ್ಥಿತೋ ವ್ಯಧಾನ್ ಮಧ್ವಃ ಸೋನು ವ್ಯಾಖ್ಯಾಂ ಸತಾಂ ಸುಧಾಂ ಹೀಗೆ ಪ್ರಾರ್ಥನೆ ಮಾಡಿ ಮಾಡಿದಾಗ ಆಚಾರ್ಯರು ತಾವು ಅನುವ್ಯಾಚ್ಯಾನ ಅನ್ನುವ ಮತ್ತೊಂದು ಗ್ರಂಥವನ್ನು ತಾವು ರಚನೆ ಮಾಡಿಕೊಟ್ಟಿದ್ದಾರೆ ಹೇಗೆ ರಚನೆ ಮಾಡಿದ್ದಾರೆ ಅವರು ನಾಲ್ಕು ಮಂದಿ ಶಿಷ್ಯರನ್ನು ಕೂಡಿಸಿದ್ದಾರೆ ಕದಾ ಕದಾಚಿತ್ಸ ನಿರಂತರಂ ಚತುರಶ್ಚತುರ ಶಿಷ್ಯಾಲ್ ನೀಲಯೇಖಯತ್ ಖಲೂ ಒಮ್ಮೆ ಏಕಕಾಲದಲ್ಲಿ ನಾಲ್ಕು ಮಂದಿ ಶಿಷ್ಯರನ್ನು ಕೂಡಿಸಿ ನಾಲ್ಕು ಅಧ್ಯಾಯಾತ್ಮಕವಾದ ಕೃತಿಯನ್ನು ಏಕಕಾಲದಲ್ಲಿ ಹೇಳಿದ್ದಾರೆ ನಾಲ್ಕು ಮಂದಿ ಶಿಷ್ಯರಿಗೆ ಇಷ್ಟು ಅದ್ಭುತವಾದ ರೀತಿಯಲ್ಲಿ ಅನೂಹ್ಯವಾದ ರೀತಿಯಲ್ಲಿ ಅನುವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ ಅದಕ್ಕಾಗಿ ಮತ್ತೆ ಇನ್ನೊಂದು ನ್ಯಾಯ ವಿವರಣ ಅನ್ನುವ ಕೃತಿಯನ್ನು ತಾವು ರಚನೆ ಮಾಡಿಕೊಟ್ಟಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಸಂತುಷ್ಟರಾಗಿ ತಾವು ತತ್ವಪ್ರದೀಪ ರಚನೆಗೆ ತತ್ವಪ್ರದೀಪೆಯ ರಚನೆಗೆ ಅನುಮತಿಯನ್ನು ಕೇಳಿ ಅದರ ರಚನೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ಈ ಕಥೆಯನ್ನು ಹೇಳಿ ಮುಂದೆ ಆ ನಾ ಆಚಾರ್ಯರ ಕಥೆಯನ್ನು ಮುಂದುವರಿಸ್ತಾ ಅವರಂತಾರೆ ಆಚಾರ್ಯರ ತಮ್ಮಂದಿರು ಅವರ ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ಪಾಜಕದಲ್ಲೇ ಇದ್ದರು ಆದರೆ ತಂದೆ ತಾಯಿಗಳು ಸ್ವರ್ಗಸ್ಥರಾಗಿದ್ದಾರೆ ಬೇಕಾದಷ್ಟು ಸಂಪತ್ತಿತ್ತು ಸಂಪತ್ತು ಕಾಲಕ್ರಮದಲ್ಲಿ ಕರಗಿ ಹೋಗಿದೆ ತಂದೆ ತಾಯಿಗಳು ಮೃತರಾದ ಕೆಲವೇ ಸಮಯಕ್ಕೆ ಆಚಾರ್ಯರ ತಮ್ಮಂದಿರು ವಿರಕ್ತರಾಗಿದ್ದಾರೆ ಆಚಾರ್ಯರ ಬಳಿ ಬಂದಿದ್ದಾರೆ ಬಂದು ಸನ್ಯಾಸಾಶ್ರಮಕ್ಕಾಗಿ ಪ್ರಾರ್ಥನೆ ಮಾಡಿದ್ದಾರೆ ಆಚಾರ್ಯರು ಇದು ಕಾಲ ಅಲ್ಲ ಅಂತ ಹೇಳಿ ಕಾಲ ಕಾಲ ಬಂದಾಗ ನಾನು ಕೊಡ್ತೇನೆ ಅಂತ ಅವರನ್ನು ಮರಳಿ ಕಳುಹಿಸಿದ್ದಾರೆ ಅವರು ಪುನಃ ಚಾತುರ್ಮಾಸ್ಯ ಮುಗಿದ ಮೇಲೆ ಆಚಾರ್ಯರ ಬಳಿ ಬಂದಿದ್ದಾರೆ ಆಚಾರ್ಯರು ಅವರಿಗೆ ಪ್ರಣವೋಪದೇಶವನ್ನು ಮಾಡಿ ಯಾರು ಭಾವಿ ಬ್ರಹ್ಮರೋ ಅವರಿಂದಲೇ ಪ್ರಣವೋಪದೇಶ ಜಪ್ ಯ ಪ್ರಣವ ಜಪಕ್ಕೆ ಮುಖ್ಯ ಅಧಿಕಾರಿಗಳು ವಾಯುದೇವರು ಅವರಿಂದ ಪ್ರಣವೋಪದೇಶವನ್ನು ಪಡೆದ ಮಹಾನುಭಾವರು ಆಚಾರ್ಯರ ತಮ್ಮಂದಿರಾಗಿ ಅವರು ಬಂದವರು ಅವರಿಗೆ ವಿಷ್ಣು ತೀರ್ಥ ಅನ್ನುವ ಶ್ರೀ ವಿಷ್ಣು ತೀರ್ಥ ನಾಮಸ್ಮೈ ಪ್ರೀತಿ ತೀರ್ಥ ಪ್ರದತ್ತವ ವಿಷ್ಣು ತೀರ್ಥ ಅನ್ನುವ ಹೆಸರನ್ನು ಕೊಟ್ಟಿದ್ದಾರೆ ಆಚಾ ಹೇಳಿ ಕೇಳಿ ಆಚಾರ್ಯರ ಸಾಕ್ಷಾತ್ ತಮ್ಮಂದಿರು ಅವರು ಯಾವ ಯಾರನ್ನು ತಂದೆ ತಾಯಿ ಅಂತ ಆಚಾರ್ಯರು ವ್ಯವಹಾರ ಮಾಡಿದ್ದಾರೆ ಅದೇ ಅವರನ್ನೇ ತಂದೆ ತಾಯಿ ಅಂತ ವ್ಯವಹಾರ ಮಾಡುವ ಭಾಗ್ಯವನ್ನು ಪಡೆದ ಮಹಾನುಭಾವರು ಅವರಿಗೆ ಹೇಳ್ತಾ ಏನು ಆಚಾರ್ಯರು ಮಧ್ವಾನುಜೇ ಮಧ್ವನಾಥೋ ಯಂ ಪ್ರಸಾದ ವ್ಯತ್ತದ ಸಚಿತ್ತ ವಿಷಯತ್ವಾದ್ವಾ ಗೋಪ್ಯತ್ವಾದ್ವಾ ನ ವರ್ಣ್ಯತೆ ಆಚಾರ್ಯರ ತಮ್ಮಂದಿರಿಗೆ ಆಚಾರ್ಯರ ಸ್ವಾಮಿಯಾದ ಪರಮಾತ್ಮ ಎಂಥ ಅನುಗ್ರಹ ಮಾಡಿದ ಅನ್ನೋದನ್ನು ನಾವು ಹೇಳೋದಿಲ್ಲ ಅಂತಾರೆ ನಾರಾಯಣ ಪಂಡಿತಾಚಾರ್ಯ ಯಾಕೆಂದ್ರೆ ಎರಡು ಕಾರಣ ಒಂದು ಸಚಿತ್ತಾ ವಿಷಯತ್ವ ನಾನು ಹೇಳಿ ನಿಮ್ಗೆ ಅರ್ಥ ಆಗಲ್ಲ ಅಂದರು ಅದು ಬುದ್ಧಿಗೆ ನಿಲುಕುವಂಥ ಅನುಗ್ರಹ ಅಲ್ಲ ಅಸಾಧಾರಣವಾದ ಅನುಗ್ರಹ ಇನ್ನೊಂದು ಕೆಲವು ವಿಷಯಗಳನ್ನು ಹೇಳಬಾರದು ಗೋಪ್ಯ ಅದು ದೇವರಹಸ್ಯ ಹಾಗಾಗಿ ಅದನ್ನು ಹೇಳೋಲ್ಲ ಇಷ್ಟು ಅನುಗ್ರಹಕ್ಕೆ ಪಾತ್ರರಾದವರು ವಿಷ್ಣು ತೀರ್ಥರು ಅದಾದ ಮೇಲೆ ಇನ್ನೊಬ್ಬರಿಗೆ ಸನ್ಯಾಸವನ್ನು ಕೊಟ್ಟಿದ್ದಾರೆ ಶೋಭನ ಭಟ್ಟರು ಗೋದಾವರಿ ತೀರದ ಒಬ್ಬ ವಿದ್ವಾಂಸರು ಅವರು ಪ್ರಾರಂಭದಲ್ಲಿ ಈಗಾಗಲೇ ಆಚಾರ್ಯರು ಉತ್ತ ದಕ್ಷಿಣ ಸಂಚಾರವನ್ನು ಮಾಡುವ ಕಾಲಕ್ಕೆ ಆಚಾರ್ಯರನ್ನು ಕಂಡು ಅವರ ಬಳಿ ಅತ್ಯರ್ಥವನ್ನು ಮಾಡಿದವರು ಶೋಭನ ಭಟ್ಟರು ಅಂತ ಅವರು ತಾವು ಆಚಾರ್ಯರ ಬಳಿಗೆ ಬಂದಿದ್ದಾರೆ ಬಂದು ಆಚಾರ್ಯರಿಂದ ಜ್ಞಾನವನ್ನು ಪಡೆದುಕೊಂಡರು ಆಚಾರ್ಯರಿಂದ ವಿದ್ಯೆಯನ್ನು ಪಡೆದುಕೊಂಡರು ಆಚಾರ್ಯರಿಂದ ಶಿಷ್ಯತ್ವವನ್ನು ಪ್ರಣವ ಉಪದೇಶವನ್ನು ಕೂಡ ಆಚಾರ್ಯರು ತಾವು ಪಡೆದುಕೊಂಡಿದ್ದಾರೆ ಹೀಗೆ ಅವರನ್ನು ಹೇಳುವಾಗ ಯಃ ಕರ್ನಾಟಕ ಋಷಿಕೇಶ ತೀರ್ಥರು ತಮ್ಮ ಸಂಪ್ರದಾಯ ಪದ್ಧತಿಯಲ್ಲಿ ಹೇಳುವಾಗ ಯ ಕರ್ನಾಟಕ ಪೂರ್ವ ಸಜ್ಜನಗುರುಹು ಶ್ರೀ ಪದ್ಮನಾಭಾಹ್ವಯ ಅಂತ ಆಚಾರ್ಯರ ಶಿಷ್ಯರಲ್ಲಿ ಇಬ್ಬರು ಪ್ರಧಾನ ಶಿಷ್ಯರು ಒಂದು ವಿಷ್ಣು ತೀರ್ಥರು ಇನ್ನೊಂದು ಪದ್ಮನಾಭ ತೀರ್ಥರು ಅಂತ ಉಲ್ಲೇಖ ಮಾಡ್ತಾ ಹೀಗೆ ಅವರು ತೇಷೋ ತೇಷು ಮುಖ್ಯವು ತೀರ್ಥ ಪದ್ಮನಾಭಾಖ್ಯ ಯೋಗಿನೋ ಅಂತ ರಜತಪೀಠಪುರ ಮಹಾತ್ಮೆಯಲ್ಲಿ ಉಲ್ಲೇಖ ಕಾಣುವಂಥದ್ದು ಹೀಗೆ ಅದ್ಭುತವಾದ ರೀತಿಯಲ್ಲಿ ಅವರು ವಿದ್ವಾಂಸರಾಗಿ ಆಚಾರ್ಯರ ಶಿಷ್ಯತ್ವವನ್ನು ವಹಿಸಿದ್ದಾರೆ ಇತ ಈತ ಆಚಾರ್ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾ ಅನಯೋ ಪ್ರಥಮೇ ಶಿಷ್ಯಾಶ್ಚರಮೇ ಚಾಭವನ್ಯ ಅನೇಕ ಮಂದಿ ಶಿಷ್ಯರು ಇವರಿಬ್ಬರಿಗಿಂತ ಮುಂಚೆ ತಗೊಂಡವರು ಶಿಷ್ಯರಾದವರು ಇವರಿಬ್ಬರ ನಂತರದಲ್ಲಿ ಶಿಷ್ಯರಾದವರು ಆ ಯತೀಂದ್ರಾಹ ಬಹುದೇಶ ಒಂದೇ ಊರಿನವರು ಒಂದೇ ಸ್ಥಳದವರಲ್ಲ ಬೇರೆ ಬೇರೆ ಕಡೆಗಳ ಅನೇಕ ಮಂದಿ ಶಿಷ್ಯರು ಆಚಾರ್ಯರಿಗಿದ್ದಾರೆ ಅಂತ ಹೀಗೆಲ್ಲ ಹೇಳ್ತಾ ಋಷಿಕೇಶ ತೀರ್ಥರು ಜನಾರ್ದನ ತೀರ್ಥರು ನರಸಿಂಹ ತೀರ್ಥರು ಉಪೇಂದ್ರ ತೀರ್ಥರು ವಾಮನ ರಾಮ ರಾಮತೀರ್ಥರು ಅಧೋಕ್ಷಜ ತೀರ್ಥರು ಅಂತ ಎಂಟು ಮಂದಿ ಪೀಠಾಧಿಪತಿಗಳನ್ನು ಶಿಷ್ಯರನ್ನು ತಾವು ಸ್ವೀಕಾರ ಮಾಡಿದ್ದಾರೆ ಹೀಗೆ ಇನ್ನೂ ಅನೇಕ ಮಂದಿ ಶಿಷ್ಯರು ಅವರ ಶಿಷ್ಯರು ಅವರ ಪ್ರಶಿಷ್ಯರು ಹೀಗೆ ಅವರ ಶಿಷ್ಯರಲ್ಲಿ ಸ್ವಲ್ಪ ವೈಚಿತ್ರ್ಯ ಇತ್ತು ಎಲ್ಲರೂ ಒಂದೇ ಥರದ ಶಿಷ್ಯರಿರಲಿಲ್ಲ ಗುರುವಾಗಿ ಕೂತವ ಪಾಠಕ್ಕೆ ಹತ್ತು ಮಂದಿ ವಿದ್ಯಾರ್ಥಿಗಳು ಕೂತಾಗ ಎಲ್ಲರೂ ಒಂದೇ ಥರ ಇರೋಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ಪಾಠ ಮಾಡಲಿಕ್ಕೆ ಕೂತ್ರೆ ಆತ ಒಳ್ಳೆ ಗುರುವಾಗ್ತಾನೆ ಆಚಾರ್ಯ ಶಿಷ್ಯರು ಹೀಗೆ ಇದ್ರದ್ದು ಅವ್ರು ಹೇಳ್ತಾರೆ ಭೂರಿ ಭಕ್ತಿ ಭರ ಕೇಚಿತ್ ಅಪ್ಯಲ್ಪ ಶ್ರುತ ಸಂಪದ ಅಪ್ಯಲ್ಪ ಬೋಧ ಅಪರೇ ಮಹಾಗುಣ ಕೆಲವರು ಶ್ರವಣವನ್ನು ಬಹಳ ಸ್ವಲ್ಪೇ ಮಾಡಿದ್ರು ಶ್ರುತ ಶ್ರುತಿ ಶ್ರುತ ಸಂಪದರು ಸ್ವಲ್ಪ ಅವರ ಶ್ರವಣ ಸ್ವಲ್ಪೇ ಇತ್ತು ಆದರೆ ಎಷ್ಟು ಭಕ್ತಿ ಎಷ್ಟು ಅನುಷ್ಠಾನ ಎಷ್ಟು ಅದರ ಅನುಸಂಧಾನ ಅಷ್ಟು ಅದ್ಭುತ ಇನ್ನು ಕೆಲವರು ಅವರು ಬುದ್ಧಿಯಲ್ಲಿ ಸ್ವಲ್ಪ ಕಡಿಮೆ ಅಪ್ಯಲ್ಪ ಬೋಧರು ಅವರೆಲ್ಲ ಬುದ್ಧಿಯಲ್ಲಿ ಸ್ವಲ್ಪ ಕಡಿಮೆ ಆದರೆ ಆ ಕಡಿಮೆ ಬುದ್ಧಿ ಇದೆ ನಾನು ಯಾಕೆ ಓದಲಿ ಅಂತ ಶ್ರವಣದಿಂದ ಹಿಂಜರಿದವರಲ್ಲ ಎಷ್ಟು ಬಾರಿ ಆಚಾರ ಪಾಠ ಮಾಡಿದರೆ ಅಷ್ಟು ಬಾರಿ ಹೋಗಿ ಕೊಡ್ತಿದ್ರು ಬಹುಶ್ರುತ ಮಹಾಗುಣ ಅದರಿಂದ ಮಹಾತ್ಮರಾಗಿದ್ದವರು ಹೀಗೆ ತಮ್ಮ ತಮ್ಮ ಸಾಮರ್ಥ್ಯವನ್ನು ಅರಿತುಕೊಂಡು ಎಲ್ಲರೂ ಆಚಾರ್ಯರ ಸೇವೆಯನ್ನು ಯಥಾಯೋಗ್ಯವಾಗಿ ಮಾಡಿದವರು ಜೊತೆಗೆ ಲಿಖುಚ ವಂಶದ ಮನೆತನದ ವಿದ್ವಾಂಸರು ಗೃಹಸ್ಥ ಶಿಷ್ಯರು ಅನೇಕ ಮಂದಿ ಇದ್ದವರು ಹೀಗೆ ಅವರ ಮಹತ್ವವನ್ನು ಹೇಳ್ತಾ ಆಚಾರ್ಯರು ಕೋನೇ ಸುಲಭಂ ಭಕ್ತಿಯ ತತ್ಪಾದ ಸುರಪಾದಪಂ ಅಂತ ಪಂಡಿತಾಚಾರ್ರಂತಾರೆ ಭಕ್ತಿಗೆ ಸುಲಭವಾಗಿ ದೊರಕುವ ಆಚಾರ್ಯರ ಪಾದವನ್ನು ಯಾರು ತಾನೇ ಬಯಸೋಲ್ಲ ಅಂತ ಹೀಗೆ ಹೇಳಿ ಅವರು ಏಕವಾಟದಲ್ಲಿ ಚಾತುರ್ಮಾಸ್ಯವನ್ನು ಮಾಡ್ತಾ ಇದ್ದಾರೆ ಅವರು ಕೊನೆಗಂತಾರೆ ಪಂಡಿತಾಚಾರ್ಯರು ಆಚಾರ್ಯರ ಮಹಿಮೆಯನ್ನೆಲ್ಲ ಅವರ ಶಿಷ್ಯರ ಮಹಿಮೆಯನ್ನು ಸೇರಿಸಿ ಹೇಳಿ ಅವರಂತಾರೆ ಆನಂದ ತೀರ್ಥ ಭಗವದ್ವದರೆಂದು ಬಿಂಬಂ ವಿದ್ಯಾ ಸುಧಾ ವಿತಥ ಕಾಂತಿ ಕಾಂತಂ ದದಾತಿ ಪುಂಸಃ ವ್ರಂತರೆ ಆಚಾರ್ಯರ ಮನೋಹರವಾದ ಮುಖಾರವಿಂದವನ್ನ ಕಂಡಂತಹ ಆಚಾರ್ಯರ ಶ್ರೇಷ್ಠವಾದ ಪಾದಕಮಲಗಳನ್ನು ಸೇವೆ ಮಾಡಿದಂತಹ ಭಕ್ತರ ದಾಸರ ದಾಸ್ಯವು ಕೂಡ ಯಾರಿಗೆ ಅಭೀಷ್ಟವನ್ನು ಕೊಡೋಲ್ಲ ಹಾಗಾಗಿ ನಾವು ಆಚಾರ್ಯರ ದಾಸರಾಗಬೇಕು ಅಂತ ಅಂದುಕೊಳ್ಬೇಕು ಆಚಾರ್ಯರ ದಾಸರಾಗುವ ಯೋಗ್ಯತೆ ನಮಗಿದೆಯೋ ಇಲ್ಲವೋ ಗೊತ್ತಿಲ್ಲ ಕೊನೆಗೆ ಆಚಾರ್ಯರ ದಾಸರು ಅವರ ದಾಸರು ಅವರ ದಾಸರು ಅವರ ದಾಸರು ಯಾರು ಆಚಾರ್ಯರ ಶಾಸ್ತ್ರವನ್ನು ಶ್ರವಣ ಮಾಡುವವರ ಬಳಿಗೆ ಹೋಗಿ ಅವರ ದಾಸ್ಯವನ್ನು ವಹಿಸಿದರೂ ಸಾಕು ಹೀಗೆ ಇಷ್ಟು ಮಹತ್ವವನ್ನು ಆಚಾರ್ಯರ ಒಂದು ಚರಿತ್ರೆಗೆ ಇದೆ ಆಚಾರ್ಯರ ಪಾದ ಧೂಳಿಗಿದೆ ಆಚಾರ್ಯರಿಗಿದೆ ಅಂತ ಆಚಾರ್ಯರ ಶಿಷ್ಯರಿಗಿದೆ ಅಂತ ಹೀಗೆ ಹೇಳ್ತಾ ಅವರು ಎಷ್ಟು ಚೆನ್ನಾಗಿದೆ ಅಂದರೆ ಇದಕ್ಕೆ ಈ ಶ್ಲೋಕಕ್ಕೆ ಪದ್ಯಕ್ಕೆ ವ್ಯಾಖ್ಯಾನ ಮಾಡುವಾಗ ವ್ಯಾಖ್ಯಾನಕಾರರು ಹೇಳ್ತಾರೆ ಬರೀ ಜನ್ಮಕ್ಕೆ ಸಾಲಲ್ಲಂತೆ ಯಾಕಂದರೆ ನಾವು ಜನ್ಮ ಜನ್ಮಾಂತರಗಳಲ್ಲಿ ಪಾಪನೇ ಮಾಡ್ಕೊಂಡು ಬಂದಿದ್ದೇವೆ ಹಾಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ಆಚಾರ್ಯ ಈ ಜನ್ಮಕ್ಕೆ ನಿಮ್ಮ ಸಿದ್ಧಾಂತವನ್ನು ಓದುವ ನಿಮ್ಮ ಶಾಸ್ತ್ರಗಳನ್ನು ಕೇಳುವ ಭಾಗ್ಯವನ್ನು ನಮಗೆ ಕೊಟ್ಟಿದ್ದೀರಿ ಆದರೆ ಈ ಜನ್ಮಕ್ಕೆ ಮಾತ್ರ ಇದು ಸಾಕು ಅಂತ ನಾನು ಅಂದ್ಕೊಳ್ಳಿಲ್ಲ ಸ್ವಾಮಿ ಜನ್ಮ ಜನ್ಮಾಂತರಕ್ಕೆ ನನಗೆ ನಿಮ್ಮ ದಾಸ್ಯವನ್ನು ಕರುಣಿಸಿ ಇಂಥ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ ಈ ದಿಕ್ಕಿನಲ್ಲಿ ನಾವೆಲ್ಲರೂ ಈ ಪರ್ವಕಾಲದಲ್ಲಿ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಆಚಾರ್ಯರ ಕಥೆಯನ್ನು ಕೇಳೋಣ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಅಸ್ಮದ್ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾದ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು